यम प्रौरजन्तमनुपेतमपेतकृत्यम् द्वैपायनो विरहकातर आजुहावा पुत्रा इति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि यस्यानुभावमखिलश्रुतिसारमेकम् अध्यात्मदीपमतितीर्षतां तमोन्धम् संसारिणां करुणयाः पुराणगुह्यं तं व्याससूनुमुपयामि गुरुं मुनीनां नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रंथमुदीरये मातर्मे मातरिष्वन्न पितरतुलगुरो भ्रातरिष्टाप्तबन्धो स्वामिन् सर्वान्तरात्मन् नजर जरयितर्जन्म मृत्यामयानां गोविन्दे देहि भक्तिं भवति च भगवन्नूर्जितां निर्निमित्तां निर्व्याजां निश्चलां सद्गुणगणबृहतीं चाश्वतीं आशुदेवा। ऋषभनामक परमात्मा ಈ ಜಾಗವನ್ನು ಆಳ್ತಾ ಇದ್ದ ಕಾಲಕ್ಕೆ ಇದನ್ನು ಆಂಜನಾಭವರ್ಷ ಅಂತ ಕರೀತಾ ಇದ್ರು. ಋಷಭನಿಗೆ 100 ಜನ ಮಕ್ಕಳು. 100 ಜನ ಮಕ್ಕಳಲ್ಲಿ ಮೊದಲನೆಯವ ಭರತ. ಅವನ ಹೆಸರಿನಿಂದ ಭಾರತ ಅಂತ ಕರೀಲಿಕ್ಕೆ ಶುರು ಮಾಡಿದ್ರು. ತಮನು ಕುಶಾವರ್ತ ಇಳಾವರ್ತೋ ಬ್ರಹ್ಮಾವರ್ತ ಆರ್ಯಾವರ್ತೋ ಮಲಯಕೇತು ಭದ್ರತೇನಃ ಇಂದ್ರಸ್ಪೃಕ್ ವಿದರ್ಭ ಕೀಕಟೈತಿ ನವನವತಿ ಪ್ರಧಾನಃ. ಆಮೇಲೆ ಇಷ್ಟು ಜನ ಪ್ರಧಾನರು, 99 ಜನ ಉಳಿದ್ರು. ಮೊದಲನೆಯವನು ಭರತ. ಭರತನ ತರುವಾಯ ಗಣನೆಗೆ ಬರುವವರು 99 ಜನ. ಆ 99 ಜನರಲ್ಲಿ ಪ್ರಧಾನರಾದವರು ಕುಶಾವರ್ತ, ಇಳಾವರ್ತ, ಬ್ರಹ್ಮಾವರ್ತ, ಆರ್ಯಾವರ್ತ, ಮಲಯಕೇತು, ಭದ್ರಸೇನ, ಇಂದ್ರಸ್ಪೃಕ್, ಕೀಕಟ ಅಂತ ವಿದರ್ಭ. ವಿದರ್ಭ ಈಗಣ ನಾಗಪುರ. ಅವರ ಕ್ರಿಕೆಟ್ ಅಸೋಸಿಯೇಷನ್ ಹೆಸರು ವಿದರ್ಭ ಕ್ರಿಕೆಟ್ ಅಸೋಸಿಯೇಷನ್ ಅಂತಲೇ ಇದೆ. ಮಹಾರಾಷ್ಟ್ರದ ಒಂದು ಭಾಗ ವಿದರ್ಭ. ಅದಕ್ಕೆ ಅಲ್ಲಿ ಬಂದವಳು ಅಂತ ಹೇಳಿ ರುಕ್ಮಿಣಿಗೆ ವೈದರ್ಭಿ ಅಂತ ಕರೆಯುವುದು. ಆಮೇಲೆ ಕೀಕಟ ಅಂತಂದರೆ ಈಗಣ ಬಿಹಾರ. ಇನ್ನು ಕುಶಾವರ್ತ, ಇಳಾವರ್ತ, ಬ್ರಹ್ಮಾವರ್ತ, ಆರ್ಯಾವರ್ತ ಇವೆಲ್ಲ ಇದೇ ಭೂಮಿಗೆ ಕುರಿತು ಹೇಳುವಂಥದ್ದು. ಕವಿಹಿ ಹರಿಹಿ ಅಂತರಿಕ್ಷ ಪ್ರಬುದ್ಧ ಪಿಪ್ಪಲಾಯನ ಆವಿರ್ಹೋತ್ರ ದ್ರಮಿಳ ತಮಸ ಕರಭಾಜನ ಇತಿ ಭಾಗವತ ಧರ್ಮ ದರ್ಶನಾಃ ನವ ಮಹಾಭಾಗವತಾಃ ತೇಷಾಂ ಸುಚರಿತಂ ಭಗವನ್ ಮಹಿಮೋಪಬೃಂಹಿತಂ ವಸುದೇವ ನಾರದ ಸಂವಾದ ರೂಪಂ ಉಪಶಮಾಯಮಾನಂ ಉಪರಿಷ್ಟಾತ್ ವರ್ಣಯಿಷ್ಯಾಮಃ. ಆಮೇಲೆ ಕವಿ ಹರಿ ಅಂತರಿಕ್ಷ ಪ್ರಬುದ್ಧ ಪಿಪ್ಪಲಾಯನ ಆವಿರ್ಹೋತ್ರ ದ್ರಮಿಳ ಚಮಸ ಕರಭಾಜನ ಅಂತ ಹೇಳಿ 9 ಜನ ಜಯಂತಿಯ ಮಕ್ಕಳು, ಜಾಯಂತೇಯರು ಅಂತ ಕರೀತಾರೆ. ಈ ನವ ಜಾಯಂತೇಯರು ವಸುದೇವನ ಜೊತೆಗೆ ವಸುದೇವ ಮತ್ತು ನಾರದರ ಸಂವಾದದಲ್ಲಿ ಮೂಡಿಬರ್ತಾರೆ. ಅದನ್ನು ನಾವು ಮುಂದೆ ಹೇಳ್ತೇವೆ ಅಂತ ಇಲ್ಲಿ ಹೇಳಿದ್ದಾರೆ. ಆದರೆ ನಾವು 11ನೇ ಸ್ಕಂದದಲ್ಲಿ ನೋಡಿಬಿಟ್ಟಿದ್ದೇವೆ. ಏಕೆಂದರೆ ನಾವು ಈ ಲಾಕ್ಡೌನ್ ಮುಗಿಯುತ್ತೆ ಅಂತ ಹೇಳಿ 10ನೇ ಸ್ಕಂದ ಶುರು ಮಾಡಿದ್ದು ಮುಗಿಲಿಲ್ಲ. ಏಕಾದಶ ಸ್ಕಂದಕ್ಕೂ ಹೋಯಿತು. ಆಮೇಲೆ ದ್ವಾದಶ ಆಯಿತು. ಆಮೇಲೆ ಪ್ರಥಮ, ದ್ವಿತೀಯ, ತೃತೀಯ, ತುರಿಯ, 4ನೇದು ಚತುರ್ಥ ತುರಿಯ ಅಂತಾರೆ. ಆಮೇಲೆ ಪಂಚಮಕ್ಕೆ ಬಂದು ನಿಂತಿದ್ದೀವಿ. ಹೀಗಾಗಿ ಮೊದಲಿಂದ ವರ್ಣನೆ ಮಾಡ್ಕೊಂಡು ಹೋಗಿದ್ದಿದ್ರೆ ಏನಾಗೋದು, ಓ ಮುಂದೆ ಬರೋದು ಅಂತ ಹೇಳಿ 11ನೇ ಸ್ಕಂದದಲ್ಲಿ ಹೇಳ್ಬೋದಿತ್ತು. ಈಗ ಇಲ್ಲಿ ಮುಂದೆ ಹೇಳ್ತೇವೆ ಅಂತ ಹೇಳಿದ್ರೆ ಹೇಳಿ ಆಗೋಗಿದೆ. ಅಂದರೆ ನಾವು ಚಿಂತನೆ ಮಾಡಿ ಆಗಿದೆ. ಈ ಇಷ್ಟು ಜನರ ಹೆಸರು ಬಹಳ ವಿಚಿತ್ರ. ಕವಿ ಅಂತಂದರೆ ಜ್ಞಾನಿ, ಹರಿ ಅಂತ ಹೇಳಿದ್ರೆ ಸಂಸಾರದ ಹರಣ, ಅಂತರಿಕ್ಷ ಅಂದರೆ ಒಳಗಡೆ ನೋಡುವವ,
ಪ್ರಬುದ್ಧ ಅಂತಂದರೆ ಎದ್ದವ, ಪಿಪ್ಪಲಾಯನ ಅಂತ ಹೇಳಿದರೆ ಕರ್ಮ ಫಲವನ್ನು ಸ್ಪಷ್ಟವಾಗಿ ಕಾಣುವವ, ಆವಿರ್ಹೋತ್ರ ಯಜ್ಞ ಮಾಡುವಲ್ಲಿ ದೇವರನ್ನು ಚೆನ್ನಾಗಿ ಕರೆಯುವವ, ದ್ರಮಿಳ ಅಥವಾ ದ್ರಮಿಳ ಈ ಭೂಮಿಯನ್ನು ಇಡೀ ತಿರುಗಿದವ, ಚಮಸ ಅಂತ ಹೇಳಿದರೆ ಒಳ್ಳೆಯ ಪ್ರಜ್ಞೆ ಇರುವವ. ಚಮಸ ಅಂತಂದರೆ ಮಡಿಕೆ ಅಂತ ವೈದಿಕ ಸಂಸ್ಕೃತದಲ್ಲಿ. ಸಮಯದಲ್ಲಿ ಒಂದು ಮಾತು ಬರುತ್ತೆ, ಒಂದು ಮಡಿಕೆ ಇದೆ, ಅದನ್ನು ದೇವರು ತಲಕೆಳಕಾಗಿ ಡಬ್ಬ ಹಾಕಿದ್ದಾನೆ, ಅದಕ್ಕೆ 7 ತೂತುಗಳಿವೆ ಅಂತ. ಅದು ಯಾವುದೂ ಅಲ್ಲ, ಚಮಸ ಅಂತಂದರೆ ತಳ್ಕಂಬಳಕ ಹಾಕಿರುವ ಮಡಿಕೆ ಅಂತ ಹೇಳಿದ್ರೆ ನಮ್ಮ ತಲೆ, ಈ ಕತ್ತು ಮಡಿಕೆಯ ಮುಂಭಾಗ. ಆ ಕೊಡ ಬಂದು ಬೆಂಡಾಗಿ ಓಪನ್ ಆಗಿರುತ್ತಲ್ಲ, ಅದು ಕತ್ತು. ಕೊಡವನ್ನು ಬೋರಲ್ಲ ಹಾಕಿದ ಹಾಗೆ ಅಂತಂದರೆ ಈ ತಲೆ. ಇಲ್ಲಿ 7 ತೂತುಗಳಿವೆ ಅಂತಂದರೆ 2 ಕಣ್ಣು, 1 ಬಾಯಿ, 2 ಮೂಗಿನ ಹೊರಳೆ ಮತ್ತು 2 ಕಿವಿ. ಇದು ಬೋರಲು ಹಾಕಿದ ಮಡಿಕೆಯಂತೆ. ದೇವರು ಈ ತರಹದ ಒಂದು ವಿಚಿತ್ರವಾದ ಮಡಿಕೆಯನ್ನು ಸೃಷ್ಟಿ ಮಾಡಿದ್ದಾನೆ ಅಂತ. ಹೀಗಾಗಿ ಚಮಸ ಅಂತ ಹೇಳೋದು ಮಹಾಪ್ರಾಜ್ಞ ಅಂತನ್ನುವಲ್ಲಿ ಉಪಲಕ್ಷಣ. ಹೀಗಾಗಿ ಚಮಸ. ಇನ್ನು ಕರಭಾಜನ ಕೈಯಲ್ಲೇ ಇಟ್ಕೊಂಡು ತಿಂತಾ ಇದ್ದಂತೆ, ಕೈಯೇ ಅವನಿಗೆ ಪಾತ್ರೆ. ವಸ್ತುತಃ ತ್ರಿದಂಡಿ ಸನ್ಯಾಸಿಗಳಿಗೆ ಕೈಯೇ ಪಾತ್ರೆ, ಅವ್ರ ಕೆಳಗಡೆ ಇಟ್ಕೊಂಡು ತಿನ್ನೋದು ಅಂತ ಇಲ್ಲ. ಹೀಗೆ 9 ಜನ, ಈ 9 ಜನ ಏನಿದ್ದಾರೆ, ಅವರು ಭಾಗವತ ಧರ್ಮ ದರ್ಶನಾ, ಭಗವದ್ಭಕ್ತರ ನಡೆ ಹೇಗಿರಬೇಕು ಅನ್ನೋದನ್ನು ತೋರಿಸುವವರು. ಮಹಾಭಾಗವತಾಹ, ಮಹಾಭಗವದ್ಭಕ್ತರು 9 ಜನ, ತೇಷಾಂ ಸುಚರಿತಂ, ಅವರ ಕಥೆ ಅನ್ನೋದು ಭಗವನ್ ಮಹಿಮೋಪಬೃಂಹಿತಂ, ಪರಮಾತ್ಮನ ಮಹಿಮೆಯ ಜೊತೆಗೆ ಥಳುಕು ಹಾಕಿಕೊಂಡಿದೆ. ವಸುದೇವ ನಾರದ ಸಂವಾದ ರೂಪಂ, ವಸುದೇವ ಹಾಗೂ ನಾರದರ ಸಂವಾದ. ಏಕೆಂದರೆ ಮುಂದೆ ಏಕಾದಶ ಸ್ಕಂಧದಲ್ಲಿ ವಸುದೇವ ಕೇಳ್ತಾನೆ, ಭಾಗವತ ಧರ್ಮಗಳನ್ನು ಹೇಳಿ ನನಗೆ ಅಂತ. ಆಗ ನಾರದರು ಹೇಳ್ತಾರೆ, ಆಯ್ತಪ್ಪ ಇವ್ರ ಕಥೆ ಹೇಳಿಬಿಡ್ತೀನಿ ಸಾಕು, ಅವರೇ ಎಲ್ಲ ಹೇಳ್ತಾರೆ ಅಂತ. ಉಪಶಮಾಯನಂ, ನೆಮ್ಮದಿಯ ನೆಲೆ, ಅದನ್ನು ಚಿಂತನೆ ಮಾಡಿದವರು ನೆಮ್ಮದಿಯಿಂದ ಇರ್ತಾರೆ. ಒಳಗಡೆ ಯಾವಾಗ ನೆಮ್ಮದಿ ಇರುತ್ತೆ ಆಗ ಅವರು ಹೊರಗಡೆಯ ಅಗತ್ಯಗಳು ಕಡಿಮೆ ಆಗತ್ತೆ, ಉತ್ಕಟವಾದ ಅಗತ್ಯಗಳೇ ಇರೋಲ್ಲ. ಅದರಿಂದಾಗಿ ಉಪಶಮಾಯನಂ ತದುಪರಿಷ್ಟಾದ ವರ್ಣಯಿಷ್ಯಾಮಃ, ಮುಂದೆ ಹೇಳ್ತೇವೆ ಅಂತ. ಅದು ಹೇಳಿ ಆಗೋಗಿದೆ. ಯವೀಯಾಂಚ ಏಕಾಶೀತಿ ಜಾಯಂತೆಯಾ ಪಿತುರಾದೇಶಕರಾ ಮಹಾಚಾಲೀನಾ ಮಹಾಶ್ರೋತ್ರಿಯಾ ಯಜ್ಞಶೀಲಾ ಕರ್ಮಶ್ರದ್ಧಾ ಬ್ರಾಹ್ಮಣ ಬಭೂವು. ಇನ್ನೂ 81 ಜನ ಉಳಿದ್ರು, ಎಲ್ಲ ಬ್ರಾಹ್ಮಣರ ಕನ್ವರ್ಟ್ ಆಗೋದ್ರಂತೆ. ಜಾಯಂತೆಯಾ, ಎಲ್ಲ ಜಯಂತಿಯ ಮಕ್ಕಳು, ಋಷಭನಾಮಕ ಪರಮಾತ್ಮನಿಗೆ ಜಯಂತಿಯಲ್ಲಿ ಹುಟ್ಟಿದವರು. ಪಿತುರಾದೇಶಕರಾಹ, ತಂದೆಯ ಅಣತಿಯನ್ನು ಪರಿಪಾಲನೆ ಮಾಡ್ತಾ, ಮಹಾಶಾಲೀನಾಹ, ದೊಡ್ಡ ದೊಡ್ಡ ಆಶ್ರಮ. ಮಹಾಶಾಲೀನ ಅಂತ ಹೇಳಿದ್ರೆ ಸುಮಾರು 10,000 ವಿದ್ಯಾರ್ಥಿಗಳಿಗೆ ಊಟ ಹಾಕಿ ಪಾಠ ಹೇಳುವಂತಹ ಆಶ್ರಮವನ್ನು ಮಹಾಶಾಲಾ ಅಂತ ಕರೀತಾರೆ. ಆ ಮಹಾಶಾಲೀನ ಅಂತಂದರೆ ಅದರ ಕುಲಪತಿ. ಕುಲಪತಿ ಅಂತ ಹೇಳಿದರೆ ಚಾನ್ಸಲರ್ ಅಂತ ಇವತ್ತು ಏನು ಆಂಗ್ಲರ ಇದಿದೆ, ಭಾಷೆ ಇದೆ, ಆಂಗ್ಲರ ಒಂದು ಭಾಷೆಯಲ್ಲಿ ವಿದ್ಯಾಸಂಸ್ಥೆಯ ಅಧ್ಯಕ್ಷನಾದವನನ್ನು ಚಾನ್ಸಲರ್ ಅಂತ ಕರೀತಾರೆ. ಆ ಚಾನ್ಸಲರ್ ಹೇಳಿದರೆ ಇಲ್ಲ, ನಮ್ಮಲ್ಲಿ ಕುಲಪತಿ ಅಂತ ಅನುವಾದ ಮಾಡಿಬಿಟ್ಟಿದ್ದೇವೆ, ವೈಸ್ ಚಾನ್ಸಲರ್ಗೆ ಉಪಕುಲಪತಿ ಅಂತ ಅಲ್ಲ. ಕುಲಪತಿ ಅಂತ ಹೇಳಿದರೆ 10,000 ಮಂದಿ ವಿದ್ಯಾರ್ಥಿಗಳಿಗೆ ಊಟ ಇತ್ತು, ಬಟ್ಟೆ ಇತ್ತು, ಪಾಠ ಹೇಳುವವ ಅಂತ. ಮಹಾಶಾಲೀನಃ ಅಂತ ಕರೀತಾರೆ ಅವರೆಲ್ಲ ಆ ಥರ ಇದ್ರಂತೆ. ಮಹಾಶ್ರೋತ್ರಿಯಾಹ, ಒಳ್ಳೆ ಶಾಸ್ತ್ರದ ಬಗ್ಗೆ ಶ್ರದ್ಧೆ ಇರುವವರು. ಯಜ್ಞಶೀಲಾಹ, ನಿರಂತರ ಯಜ್ಞ ಮಾಡುವವರು, ಕರ್ಮದಲ್ಲಿ ಶ್ರದ್ಧೆ ಇಟ್ಟವರು, ಎಲ್ಲರೂ ಬ್ರಾಹ್ಮಣರಾಗಿ ಹೋದರು. ಭಗವಾನ್ ಋಷಭಸಂಜ್ಞ ಆತ್ಮತಂತ್ರ
ಸ್ವಯಂ ನಿತ್ಯ ನಿರ್ವೃತ್ತ ಅನರ್ಥ ಪರಂಪರಃ ಕೇವಲ ಆನಂದಾನುಭವಃ ಈಶ್ವರಃ ಏವಂ ವಿಪರೀತವತ್ ಕರ್ಮಾಣಿ ಆರಭಮಾಣಃ ಕಾಲೇನ ಅನುಗತಂ ಧರ್ಮಂ ಆಚಾರೇಣ ಉಪಶಿಕ್ಷಯನ್ ಅತದ್ವಿದ್ವಾಂತಂ ಉಪಶಾಂತಃ ಮೈತ್ರಃ ಕಾರುಣಿಕಃ ಧರ್ಮಾರ್ಥ ಯಶ ಪ್ರಜಾನಂದಾಮೃತ ಅತಿರೋಧೇನ ಗೃಹೇಶು ಲೋಕಾನ್ ನಿಯಮಯತ್. ಋಷಭ ಎನ್ನುವ ಪರಮಾತ್ಮ ಆತ್ಮತಂತ್ರ, ಸ್ವತಂತ್ರ, ಸ್ವಯಂ ನಿತ್ಯ ನಿರ್ವೃತ್ತ ನಿವೃತ್ತ ಅನರ್ಥ ಪರಂಪರ, ಅನರ್ಥ ಪರಂಪರೆಯನ್ನೇ ಕಳೆದುಕೊಂಡಿದ್ದವ, ಕೇವಲ ಸರ್ವೋತ್ತಮ ಆನಂದಾನುಭವ, ತನ್ನ ಸ್ವರೂಪಭೂತವಾದ ಆನಂದವನ್ನು ಅನುಭವಿಸುವವ, ಈಶ್ವರ ಒಡೆಯ, ಏವಂ ವಿಪರೀತವತ್, ಆದರೂ ಕೂಡ ಇನ್ನು ಸಾಧನೆಯಿಂದ ಆನಂದವನ್ನು ಪಡೆಯಬೇಕಿರುವವನಂತೆ, ಕರ್ಮಾಣಿ ಆರಭಮಾಣ ಎಲ್ಲ ಕರ್ಮಗಳನ್ನು ಮಾಡುತ್ತಾ, ಕಾಲೇನ ಅನುಗತಂ ಧರ್ಮಂ ಆಚಾರೇಣ ಉಪಶಿಕ್ಷಯನ್, ಕಾಲಕ್ರಮೇಣ ಬಂದಿರುವ ಧರ್ಮವನ್ನು ತನ್ನ ನಡವಳಿಕೆಯ ಮೂಲಕ ಹೇಳಿಕೊಡ್ತಾ, ಅತದ್ವಿದ್ವಾಂಸಂ ಅದು ಗೊತ್ತಿರದವರಿಗೆ, ಉಪಶಾಂತಃ ಒಳಗಡೆಯಿಂದ ಅಪಾರವಾದ ಆನಂದವನ್ನು ಅನುಭವಿಸ್ತಾ, ಹೊರಗಡೆಯ ಕರುಣೆಯನ್ನು ಜನರಲ್ಲಿ ಬೀರ್ತಾ, ಧರ್ಮ ಅರ್ಥ ಯಶಸ್ಸು ಒಳ್ಳೆಯ ಮಕ್ಕಳು ಇತ್ಯಾದಿಗಳನ್ನು ಅವಿರುದ್ಧವಾಗಿ ಭೋಗಿಸ್ತಾ, ಗೃಹಸ್ಥಾಶ್ರಮದಲ್ಲಿ ಜನರನ್ನು ಹೇಗೆ ಇರಬೇಕು ಅಂತ ಹೇಳಿಕೊಟ್ಟ. ಯಚ್ಛೀರ್ಷಣ್ಯಾಚರಿತಂ ತದನುವರ್ತತೆ ಲೋಕ. ಏಕೆಂದರೆ ದೊಡ್ಡವರು ಹೇಗೆ ಮಾಡ್ತಾರೆ ಸಣ್ಣವರು ಹಾಗೆ ನಡೀತಾರೆ. ಅದರಿಂದಾಗಿ ಋಷಭನಾಮಕ ಪರಮಾತ್ಮ ಗೃಹಸ್ಥಾಶ್ರಮದ ಕರ್ತವ್ಯಗಳನ್ನೆಲ್ಲ ಮಾಡಿದ ಯಾಕೆ ಅಂತಂದರೆ, ಅತಿಥಿ ಸತ್ಕಾರ ಯಜ್ಞ ಎಲ್ಲ ಯಾಕೆ ಮಾಡಿದ ಅಂತಂದರೆ, ಚಿಕ್ಕವರಿಗೆ ಮಾರ್ಗದರ್ಶನ ಆಗಲಿ ಅಂತ. ಯದಪಿ ಸ್ವವಿದಿತಂ ಸಕಲಂ ಧರ್ಮಂ ಬ್ರಾಹ್ಮಂ ಗುಹ್ಯಂ ಬ್ರಾಹ್ಮಣೈಹಿ ದರ್ಶಿತ ಮಾರ್ಗೇಣ ಸಾಮಾದಿಭಿರುಪಾಯೈಹಿ ಜನತಾಂ ಅನುಚಚಾಸ. ಸ್ವವಿದಿತಂ ತನ್ನನ್ನು ತಿಳಿಸುವಂತಹ ಸಕಲ ವೇದೋಕ್ತವಾದ ಧರ್ಮವನ್ನು ಅತ್ಯಂತ ಗುಟ್ಟಾಗಿರುವುದನ್ನು ಸಾಮಾದಿಭಿರುಪಾಯೈಹಿ ಪ್ರಜೆಗಳಿಗೆ ಸಾಮ ಮೊದಲಾದವುಗಳಿಂದ ಅರ್ಥ ಮಾಡಿಕೊಳ್ಳುವಂತೆ ಮಾಡಿದ. ದ್ರವ್ಯ ದೇಶ ಕಾಲ ವಯಶ್ರದ್ಧಾ ಋತ್ವಿ ವಿವಿಧೋದ್ದೇಶೋಪಚಿತೈ ಸರ್ವೈರಪಿ ಕೃತಿಭಿ ಯಥೋಪದೇಶಂ ಶತಕೃತ್ವಯ್ಯಾಜ. ಶುದ್ಧವಾದ ದ್ರವ್ಯ, ಒಳ್ಳೆಯ ದೇಶ, ಒಳ್ಳೆಯ ಕಾಲ, ಒಳ್ಳೆಯ ವಯಸ್ಸಿನಲ್ಲಿ ಶ್ರದ್ಧೆಯಿಂದ ಒಳ್ಳೆ ಋತ್ವಿಕರನ್ನು ಇಟ್ಟುಕೊಂಡು ವಿಧ ವಿಧವಾದ ಉದ್ದೇಶಗಳಿಗೆ ಅನೇಕ ತರಹದ ಯಾಗಗಳನ್ನು ಯಥೋಪದೇಶಂ ಕಲ್ಪಸೂತ್ರದಲ್ಲಿ ಹೇಳಿದಂತೆ ಶತಕೃತ್ವಯ್ಯಾಜ ನೂರಾರು ಬಾರಿ ಹೋಮ ಮಾಡಿದ. ಭಗವತ ಋಷಭೇಣ ಪರಿರಕ್ಷಮಾಣ ಏತಸ್ಮಿನ್ ವರ್ಷೇ ನ ಕಶ್ಚನ ಪುರುಷೋ ವಾಂಛತಿ ಅವಿದ್ಯಮಾನಮಿವ ಆತ್ಮನಃ ಅನ್ಯಸ್ಮಾತ್ ಕಥಂಚನ ಕಿಮಪಿ ಕರ್ಹಿಚಿದ ಅಪೇಕ್ಷತೆ ಭರ್ತರೆ ಅನುತವನ ವಿಜೃಂಭಿತ ಸ್ನೇಹಾತಿಚಯ ಮಂತರೇಣ. ಭಗವಂತ ಋಷಭ ಈ ಭೂಮಿಯನ್ನು ಆಳ್ತಾ ಇದ್ದಾಗ ಎಲ್ಲ ಪ್ರಜೆಗಳು ಹೇಗಿದ್ರು ಅಂತಂದರೆ, ಕಶ್ಚನ ಪುರುಷೋ ವಾಂಛತಿ, ಯಾರೂ ಏನನ್ನೂ ಬಯಸ್ತಾ ಇರಲಿಲ್ವಂತೆ. ಏನು ಅದ್ಭುತ, ಕರಪ್ಷನ್ಗೆ ಅವಕಾಶವೇ ಇಲ್ಲ. ಯಾಕೆಂದರೆ ಯಾರೂ ಏನನ್ನೂ ಬಯಸ್ತಾ ಇರಲಿಲ್ಲ. ಏನು ಆತ್ಮನಃ ಅನ್ಯಸ್ಮಾತ್, ತನ್ನ ಆನಂದವನ್ನು ತಾನು ಬಯಸ್ತಾ ಇದ್ದ. ಕಥಂಚನ ಕಿಮಪಿ ಕರಹಿಚಿದ ಅಪೇಕ್ಷತೆ, ಯಾರಿಂದ ಏನನ್ನೂ ಬಯಸ್ತಾ ಇರಲಿಲ್ಲ, ಆದರೆ ಒಂದನ್ನು ಮಾತ್ರ ಬಯಸ್ತಾ ಇದ್ರು, ಭರ್ತರಿ ಅನುಸವನ ವಿಜೃಂಭಿತ ಸ್ನೇಹಾತಿಚಯ ಮಂತರೇಣ. ಪ್ರತಿ ಹೊತ್ತು ಕೂಡ ಬೆಳೆಯುವ ಪ್ರೀತಿ ನನ್ನದಾಗಿರಬೇಕು. ಋಷಭನಾಮಕ ಪರಮಾತ್ಮನಿಗೆ ನಮ್ಮ ದೊರೆ ನಮ್ಮನ್ನು ಯಾವಾಗಲೂ ಪ್ರೀತಿಸಬೇಕು ಅನ್ನುವ ಒಂದು ಬಯಕೆ ಬಿಟ್ಟು ಇನ್ನೇನನ್ನೂ ಬಯಸ್ತಾ ಇರಲಿಲ್ಲ. ಸಕದಾಚಿತ್ ಅಟಮಾನೋ ಭಗವಾನ್ ಋಷಭ ಬ್ರಹ್ಮಾವರ್ತಂ ಗತಃ ಬ್ರಹ್ಮರ್ಷಿ ಪ್ರವರ ಸಭಾಯಾಂ ಪ್ರಜಾನಾಂ ನಿಶಾಮಯಂತೀನಾಂ ಆತ್ಮಜಾನ್ ಅವಹಿತಾತ್ಮನಃ ಪ್ರಶ್ರಯ ಪ್ರಣಯ ಉಭಯ ಸುಯಂತ್ರಿತಾನಪಿ ಉಪಶಿಕ್ಷಯನ್ನಿತಿ ಹೋವಾಚ. ಒಂದು ಬಾರಿ ರಾಜ್ಯದಿಂದ ನಿವೃತ್ತನಾಗಿ ತಿರುಗಾಡ್ತಾ ಇರಬೇಕಾದ್ರೆ ಆಕಸ್ಮಿಕವಾಗಿ ಬ್ರಹ್ಮಾವರ್ತಕ್ಕೆ ಹೋದ. ಬ್ರಹ್ಮಾವರ್ತ ಅಂದರೆ ಸರಸ್ವತಿ ನದಿ ಹರಿಯುವ ಜಾಗ. ಬ್ರಹ್ಮಾವರ್ತ ಅಂತ ಯಾಕೆ ಹೆಸರು? ವೇದಗಳು
ನಿರ್ಮಾಣವಾದ ಜಾಗ. ವೇದಗಳು ನಿರ್ಮಾಣವಾದದ್ದು ಅಂದರೆ ವೇದಗಳು ಹೊಳೆದ ಜಾಗ, ಅದು ಸರಸ್ವತಿ ನದಿಯ ತೀರದಲ್ಲೇ ಆಯಿತು. ಅದಕ್ಕೆ ಸರಸ್ವತಿ ನದಿಯನ್ನು ಬ್ರಹ್ಮ ನದಿ ಅಂತ ಕರೀತಾರೆ. ಸರಸ್ವತಿ ನದಿಯನ್ನು ಬ್ರಹ್ಮ ನದಿ, ಯಾಕೆ ಅಂದರೆ ವೇದಗಳು ಆವಿಷ್ಕಾರಗೊಂಡ ಜಾಗ ಬ್ರಹ್ಮಾವರ್ತ. ಆ ಸರಸ್ವತಿ ನದಿ ಹರಿಯುವ ದಡ ಎಲ್ಲ ಬ್ರಹ್ಮಾವರ್ತ. ಆ ತರಹದ ಬ್ರಹ್ಮಾವರ್ತಕ್ಕೆ ಹೋದ, ಅಲ್ಲಿ ಎಲ್ಲ ಪ್ರಜೆಗಳು ನೋಡ್ತಾ ಇದ್ದಾರೆ ತಮ್ಮ ಹಿಂದಣ ರಾಜನಾದ ಋಷಭ ಬರೋದನ್ನು. ಅಲ್ಲಿ ಪ್ರಶ್ರಯ ವಿನಯ ಪ್ರಣಯ ಅಂತಂದರೆ ಪ್ರೀತಿ ಭಯ ಇತ್ಯಾದಿಗಳಿಂದ ಸುಶಿಕ್ಷಿತರಾದ ತನ್ನ ಮಕ್ಕಳಿಗೆ ಋಷಭ ಉಪದೇಶ ಮಾಡಿದ. ಏನು ಉಪದೇಶ ಮಾಡಿದ ಅನ್ನೋದು 5ನೇ ಅಧ್ಯಾಯದಲ್ಲಿ ಬರುತ್ತೆ. ಇಲ್ಲಿಗೆ 4ನೇ ಅಧ್ಯಾಯ ಮುಗಿದಿದೆ. ಋಷಭವಾಚ ನಾಯಂ ದೇಹೋ ದೇಹ ಭಾಜಾನ್ ನೃಲೋಕೆ ಕಸ್ತತ್ ಕಾಮಾನ್ ಅರ್ಹತಿ ವಿಡ್ಭುಜಾಮ್ಯೇ ತಪೋ ದಿವ್ಯಂ ಹ್ಯರ್ಹತ ಏನ ಸತ್ವಂ ಶುದ್ಧೇದ್ಯಸ್ಮಾತ್ ಬ್ರಹ್ಮ ಸುಖಂ ಹಿ ಅನಂತಂ. ನಾಯಂ ದೇಹೋ ದೇಹ ಭಾಜಾಂ, ಈ ದೇಹ ಕೇವಲ ದೈಹಿಕವಾದ ಸುಖಗಳಿಗಾಗಿ ಕೊಟ್ಟಿದ್ದಲ್ಲ. ಕಸ್ತತ್ ಕಾಮಾನರ್ಹತಿ ವಿಡ್ಭುಜಾಂಜೇ, ವಿಡ್ಭುಜಾಂ ಅತ್ಯಂತ ಕೆಳಮಟ್ಟದ ಪ್ರಾಣಿಗಳಿಗೂ ಸಿಗುವಂಥದ್ದು, ಒಂದು ಮನೆ ಇತ್ಯಾದಿಗಳು, ಒಂದು ಮನೆ, ಒಂದು ಹೆಂಡತಿ, ಮಕ್ಕಳು ಇತ್ಯಾದಿಗಳು ಅತ್ಯಂತ ಕೆಳಮಟ್ಟದ ಅಡ್ಡಡ್ಡ ಓಡಾಡುವ ನಾಕಾಲಿನ ಪ್ರಾಣಿಗಳಿಗೂ ಸಿಗತ್ತೆ. ನಾಲ್ಕು ಕಾಲಿನ ಪ್ರಾಣಿಗಳಿಗೂ ಇರ್ತದೆ. ಅದರಿಂದ ಈ ದೇಹದಲ್ಲಿ ತಪಸ್ಸು ಇರಬೇಕು. ತಪಸ್ಸು ಏನದು? ಏನ ಸತ್ವಂ ಹಿ ವಿಶುದ್ಧೇ, ಮನಸ್ಸು ಶುದ್ಧ ಆಗುವಂಥದ್ದು ತಪಸ್ಸು. ಮನಸ್ಸು ಶುದ್ಧ ಆದರೆ ಏನಾಗತ್ತೆ? ದೇವರ ಅನುಭವವನ್ನು ಪಡೀಲಿಕ್ಕಾಗ್ತದೆ. ಮನಸ್ಸು ಶುದ್ಧ ಆಗೋದು, ಮನಸ್ಸು ಯಾಕೆ ಶುದ್ಧ ಆಗಬೇಕು ಅಂದರೆ ದೇವರ ಅನುಭವವನ್ನು ಪಡಿಬೇಕು. ಇಲ್ಲ ಅಂದರೆ ಮನಸ್ಸು ಶುದ್ಧ ಆಗದಿದ್ದರೆ ದೇವರ ಅನುಭವವನ್ನು ಪಡೀಲಿಕ್ಕಾಗಲ್ಲ. ಮಹತ್ ಸೇವಾಂ ದ್ವಾರ ಮಾಹುರ್ ವಿಮುಕ್ತೇ ತಮೋದ್ವಾರಂ ಯೋಷಿತಾಂ ತಂಗಿ ಸಂಗಂ. ಮಹಾಂತಸ್ತೆ ಸಮಚಿತ್ತಾಃ ಪ್ರಶಾಂತಾಃ ವಿಮನ್ಯಮಃ ಸಹೃದಃ ಸಾಧವೋ ಯೇ. ಮಹತ್ಸೇವಾಂ ಸಜ್ಜನರ, ವಿದ್ಯಾವೃದ್ಧರ, ಪ್ರಜ್ಞಾವೃದ್ಧರ, ವಯೋವೃದ್ಧರ ಸೇವೆ, ತಪೋವೃದ್ಧರ ಸೇವೆ ಏನಿದೆ ಅದು ವಿಮುಕ್ತಿಯ ದ್ವಾರ. ಏಕೆಂದರೆ ಅದರಿಂದ ಜ್ಞಾನ ಬರುತ್ತೆ, ಜ್ಞಾನದಿಂದ ಮುಕ್ತಿ. ಸೇವೆಗೆ ಮುಖ್ಯ ಉದ್ದೇಶವೇ ಜ್ಞಾನ. ಅದರಿಂದಾಗಿ ಮಹತ್ಸೇವಾಂ ದ್ವಾರ ಮಾಹುರ್ ವಿಮುಕ್ತೇ. ಇನ್ನು ತಮೋದ್ವಾರಂ ಯೋಚಿತಾಂ ತಂಗಿ ಸಂಗಂ, ಹೆಣ್ಣುಮರುಳರು ಯಾರ್ಯಾರಿದ್ದಾರೆ, ಅವರ ಸಂಘ ಯಾರಿಗಿದೆ, ಅವರ ಸಂಘವನ್ನು ಮಾಡೋದು ಕೂಡ ನರಕಕ್ಕೆ ದಾರಿಯಾದೀತು. ಮಹಾಂತಸ್ತೆ ತಮ ಚಿತ್ತ ಪ್ರಶಾಂತಾ. ಇನ್ನು ಮಹಾತ್ಮರು ಯಾರು? ಯಾರು ಭಗವಂತ ಎಲ್ಲ ಕಡೆ ಇದ್ದೂ ಕೂಡ, ಎಲ್ಲ ಕಡೆ ಅಂತ ಸರ್ವಾಂತರ್ಯಾಮಿಯಾಗಿದ್ದೂ ಕೂಡ ಪ್ರತಿಯೊಂದು ಪ್ರದೇಶದಲ್ಲಿ ಇದ್ದು ಗುಣಪೂರ್ಣನಾಗಿರ್ತಾನೆ ಅಂತ ಯಾರು ಕಾಣ್ತಾರೆ ಅವರು ಸಮಚಿತ್ತರು. ಯಾರು ಭಗವದ್ಭಕ್ತರಾಗಿರ್ತಾರೆ ಅವರು ಪ್ರಶಾಂತರು. ತಮಗೆ ತೊಂದರೆಯಾಗುವಂತೆ ಕೋಪವನ್ನು ಯಾರು ಮಾಡೋದಿಲ್ಲ ಅವರು ವಿಮನ್ಯವಹ. ಸಾಮಾನ್ಯ ಕೋಪದಿಂದ ನಮಗೆ ತೊಂದರೆ ಆಗೋದೇ ಜಾಸ್ತಿ, ಬೇರೆಯವ್ರಿಗೆ ತೊಂದರೆ ಆಗೋದಕ್ಕಿಂತ. ಅದಕ್ಕೆ ಸಾತ್ವಿಕ ಕೋಪ ಅಂತ ಒಂದುಂಟು, ಸಾತ್ವಿಕವಾದ ಸಿಟ್ಟು. ಸಾತ್ವಿಕವಾದ ಸಿಟ್ಟು ಅಂತಂದರೆ ಅವರು ತಪ್ಪಾಗಿ ಯೋಚನೆ ಮಾಡಿದಾಗ ಮಾತ್ರ ಬರುವಂಥದ್ದು. ತಪ್ಪು ಯೋಚನೆ ಮಾಡಿದ್ದಾರೆ ಅವರು, ತಪ್ಪು ದಾರಿಯಲ್ಲಿ ಹೋಗ್ತಾ ಇದ್ದಾರೆ. ರಾಜಸವಾದ ಸಿಟ್ಟು ಏನಂತ ಹೇಳಿದ್ರೆ, ತಮ್ಮ ಏನೋ ಒಂದು ಲಾಭಕ್ಕೆ ತೊಂದರೆ ಆದಾಗ ಮಾಡತಕ್ಕಂಥದ್ದು ರಾಜಸವಾದ ಸಿಟ್ಟು. ತಾಮಸವಾದ ಸಿಟ್ಟು ಅಸಂಗತ ಅಸಂಬದ್ಧ, ಅದು ಯಾಕೆ ಅಂತ ಇಲ್ಲ. ಅದರಿಂದಾಗಿ ವಿಮನ್ಯಮಃ ಅಂತ ಹೇಳಿದ್ರೆ ರಾಜಸ ತಾಮಸ ಸಿಟ್ಟಿರದವರು ಅಂತ ಅರ್ಥ ಮಾಡಿದ್ದಾರೆ. ಅದರಿಂದಾಗಿ ವಿಮನ್ಯಮಃ ಸಹೃದಃ
ಒಳ್ಳೆಯ ಹೃದಯದವರು ಯಾರು ಸಾಧುಗಳಿರ್ತಾರೆ ಅವರು ಮಹಾತ್ಮರು ಅಂಥವರು ಸೇವೆ ಮಾಡಬೇಕು. ಏವಾ ಮಯೀಶೇ ಕೃತ ಸೌಹೃದಾರ್ಥ ಜನೇತು ದೇಹಾಂ ದೇಹಾಂಭರ ವಾರ್ತಿಕೇಚು ಗೃಹೇಚು ಜಾಯಾತ್ಮಜರಾತಿರಾತು ನ ಪ್ರೀತಿಯುಕ್ತ ಯಾವದರ್ಥಾಶ್ಚ ಲೋಕೇ. ಯಾರು ದೇವರು ಎನಿಸಿಕೊಂಡ ನನ್ನಲ್ಲಿ ಕೇವಲ ಪ್ರೀತಿಯನ್ನು ಮಾತ್ರ ಹೊಂದಿರ್ತಾರೆ, ದೇವರನ್ನು ನಾವು ಪ್ರೀತಿಸ್ತೇವೆ ಏನನ್ನೋ ಕೊಡಬೇಕು ಅಂತಲ್ಲ ಈಗಾಗಲೇ ಕೊಟ್ಟದ್ದಕ್ಕೆ ಅಂತ ಹೇಳುವವರು. ಜನೇತು ದೇಹಾಂಭರ ವಾರ್ತಿಕೇಶು, ಜನರಲ್ಲಿ ಪ್ರೀತಿ ಇರಲ್ಲ ಕರುಣೆ ಮಾತ್ರ ಇರುತ್ತೆ. ದೇಹಕ್ಕೆ ಮಾತ್ರ ದೇಹದ ಉಳಿವಿಗಾಗಿ ವೃತ್ತಿಯನ್ನು ಅವಲಂಬಿಸುವವರು ಬೇರೆ ಬೇರೆ ಪ್ರೊಫೆಷನ್ನನ್ನೇ ಮಿಗಿಲು ಅಂತ ಅಂದುಕೊಂಡವರು ಅವ್ರ ಬಗ್ಗೆ ಪ್ರೀತಿ ಇರದೆ ಅವರಿಗೆ ಕರುಣೆ ಮಾತ್ರ ಇರುತ್ತೆ, ಅಯ್ಯೋ ಪಾಪ ಅಂತ. ಯಾಕೆಂದರೆ ಅವರಿಗೆ ಸತ್ಯ ಗೊತ್ತಾಗ್ತಾ ಇಲ್ಲ ಅಂತ. ಗೃಹೇಶು ಜಾಯಾತ್ಮಜ ರಾತಿ ರಾಸು, ಕೇವಲ ಹೆಂಡತಿ ಮಕ್ಕಳು ಇತ್ಯಾದಿಗಳು ಮಾತ್ರ ದೃಷ್ಟಿಯಲ್ಲಿ ಇರೋದು, ಇದಕ್ಕಿಂತ ಆಚೆ ತಲೆಯೇ ಇಲ್ಲ ಅವರಿಗೆ. ಅಂಥವರನ್ನು ಕುರಿತು ಪ್ರೀತಿ ಇರಬಾರದು. ಯಾರಿಗೆ ಕರುಣೆ ಮಾತ್ರ ಇರುತ್ತೋ ಅಂತಹವರು ಮಹಾತ್ಮರು. ನೂನಂ ಪ್ರಮತ್ತ ಕುರುತೆ ಕರ್ಮದೀನಃ ಯದೀಂದ್ರಯ ಪ್ರೀತಯ ಆವೃಣೋತಿ ನ ಸಾಧು ಮನ್ಯೇ ಯತ ಆತ್ಮನೋಯಂ ಅಸನ್ನಪಿ ಕ್ಲೇಶದ ಆಸದೇಹ. ಜೀವ ಪ್ರಮತ್ತ ಮೈಮರವಿನಿಂದ ಅನೇಕ ಕರ್ಮಗಳನ್ನು ಮಾಡ್ತಾನೆ, ಇಂದ್ರಿಯ ಪ್ರೀತಿಗಾಗಿ ಕರ್ಮವನ್ನು ಮಾಡ್ತಾನೆ. ನ ಸಾಧು ಮನ್ಯೇ, ಆ ಇಂದ್ರಿಯ ಪ್ರೀತಿಗಾಗಿ ಬೇರೆ ಕರ್ಮವನ್ನು ಮಾಡಬೇಕಾಗಿಲ್ಲ. ಕಾರಣ ಏನು ಅಂತಂದರೆ ಇಂದ್ರಿಯ ಅಂತನ್ನೋದು ಅದು ಅಮಂಗಳವೇ, ದೇಹ ಅನ್ನೋದು ಅಮಂಗಳವೇ, ಅಮಂಗಳವೇ ಜಾಸ್ತಿ ಇರೋದು. ಅದರ ಮೂಲಕ ನೀವು ಪಾರಮಾರ್ಥಿಕ ಸುಖವನ್ನು ಹೊಂದೋದು ಮಿಗಿಲು, ಅದು ಮುಖ್ಯವೇ ವಿನಃ ಬೇರೆ ಅಲ್ಲ. ಪರಾಭವಸ್ತಾವದಬೋಧ ಜಾತಃ ಯಾವನ್ನ ಜಿಜ್ಞಾತತ ಆತ್ಮತತ್ವಂ ತಾವತ್ ಕ್ರಿಯಾಸ್ತಾವದಿದಂ ಮನೋವೈ ಕರ್ಮಾತ್ಮಕಂ ಏನ ಶರೀರಬಂಧಃ. ಪರಾಭವ ತಾವತ್ ಅಬೋಧ ಜಾತಃ, ಸೋಲು ಅಂದರೆ ಏನು? ಅಜ್ಞಾನ. ಪರಾಭವ ಸೋಲು ಯಾವತ್ತೂ ಅಜ್ಞಾನದಿಂದಲೇ ಹುಟ್ಟುವಂಥದ್ದು. ಸರಿ, ಎಲ್ಲಿ ತನಕ ಸೋಲ್ತಾನೆ ಅವನು? ಯಾವನ್ನ ಜಿಜ್ಞಾತತ ಆತ್ಮತತ್ವಂ, ಎಲ್ಲಿಯ ತನಕ ಆತ್ಮತತ್ವವನ್ನು ಕುರಿತು ತಿಳಿಯಲು ಬಯಸುವುದಿಲ್ಲವೋ ಅಲ್ಲಿ ತನಕ ತೋಲಿರುತ್ತದೆ. ತಾವತ್ ಕ್ರಿಯಾಸ್ತಾವದಿದಂ ಮನೋವೈ, ಕ್ರಿಯೆಯ ಫಲ ಜ್ಞಾನಕ್ಕಾಗಿಯೇ ಇರುವಂಥದ್ದು. ಈ ಕರ್ಮಾತ್ಮಕವಾದ ಕರ್ಮವನ್ನು ವಿಪರೀತ ಇಷ್ಟಪಡುವ ಮನಸ್ಸು ಕೂಡ ಅದಕ್ಕಾಗಿ ಇರುವಂಥದ್ದು. ಈ ಶರೀರ ಬಂಧ, ಜೀವ ಈ ಶರೀರದಲ್ಲಿ ಬಂದಿರೋದೇ ಅರಿವಿಗಾಗಿ. ಜೀವ ಈ ಶರೀರವನ್ನು ಹೊಂದಿರುವುದೇ ಅರಿವಿಗಾಗಿ, ಆದ್ದರಿಂದ ಆ ಅರಿವನ್ನು ಪಡೆದುಕೊಳ್ಳೋದೇ ಸಾರ್ಥಕ್ಯ. ಕ್ರಿಯಾಫಲಂ ತಾವದೇವ ಕರ್ಮಾತ್ಮಕಂ ಕರ್ಮವಶಂ. ಅದರಿಂದಾಗಿ ಕರ್ಮದಿಂದ ಶರೀರ ಬಂಧ ಇದೆ. ಆದರೆ ಶರೀರ ಬಂದದ್ದ್ಯಾಕೆ? ಶರೀರ ಬಂದದ್ದು ಜ್ಞಾನಕ್ಕಾಗಿ, ಅರಿವಿಗಾಗಿ ಈ ಶರೀರ ಅಂತನ್ನೋದು ಬಂದಿದೆ. ಏವಂ ಮನಃಕರ್ಮ ವಚಂ ಪ್ರಯುಂಕ್ತೆ ಅವಿದ್ಯಯಾತ್ಮನ್ ವ್ಯವಧೀಯಮಾನೇ ಪ್ರೀತಿರ್ನ ಯಾವನ್ಮಯಿ ವಾತು ದೇವೇ ನ ಮುಚ್ಚತೆ ದೇಹ ಯೋಗೇ ನ ತಾವತ್. ಆ ಮನಸ್ಸು ಕರ್ಮದ ವಶಕ್ಕೆ ಒಳಗಾಗುತ್ತೆ, ಕರ್ಮಕ್ಕನುಗುಣವಾಗಿ ಯೋಚನೆ ಮಾಡ್ತಾನೆ. ಆ ಸಂಸ್ಕಾರ ಕರ್ಮದಿಂದ ಸಂಸ್ಕಾರ ಬೆಳೆಯುತ್ತೆ, ಆ ಸಂಸ್ಕಾರಕ್ಕನುಗುಣವಾಗಿ ಅವನು ಯೋಚನೆ ಮಾಡ್ತಾನೆ. ಮನಃ ಕರ್ಮವಶಂ ಪ್ರಯುಂಕ್ತೆ, ಯಾಕೆಂದರೆ ಆ ಮನಸ್ಸಿಗೆ ಅವಿದ್ಯೆಯ ಅಜ್ಞಾನ ಇರೋದ್ರಿಂದ ಆತ್ಮನೇ ವ್ಯವಧೀಯಮಾನೆ, ದೇವರು ಕಾಣೋದಿಲ್ಲ, ಮನಸ್ಸು ದೇವರನ್ನು ಗುರುತಿಸೋದಿಲ್ಲ. ಮನಸ್ಸು ಸೆಕೆಂಡರಿ ಸೋರ್ಸಿನ ಮೂಲಕವೇ ದೇವರನ್ನು ತಿಳ್ಕೊಳ್ಬೇಕು, ಬೇರೆ ಇಲ್ಲ. ವೇದದ ಮೂಲಕ ದೇವರನ್ನು ತಿಳ್ಕೊಳ್ಬೇಕು ಮನಸ್ಸು. ನಮ್ಮ ಅನುಭವದ ಹಿನ್ನೆಲೆಯಲ್ಲಿ ತರ್ಕ ಮಾಡಲೇಬೇಕು. ಗಾಢವಾದ ನಿದ್ರೆಯಲ್ಲಿನ ಸುಖ ಅನ್ನೋದು ನಮ್ಮ ಅನುಭವವೇ, ಆದರೆ ಆ ಅನುಭವವನ್ನು ಇಟ್ಕೊಂಡು ತರ್ಕ ಮಾಡಬೇಕು. ಜಗತ್ತಿನ ಜನರಲ್ಲಿ ಕಾಣುವಂತಹ ವೈವಿಧ್ಯ ಅನ್ನೋದು ಅನುಭವ, ಆದರೆ ಆ ಅನುಭವವನ್ನು ತರ್ಕದ ನಿಕಷದಲ್ಲಿ ಉಜ್ಜಿ ದೇವರನ್ನು ತಿಳ್ಕೊಳ್ಬೇಕು.
ಅನೇಕ ಸಂಗತಿಗಳು ಆನುಭವಿಕ ಅನುಭವಕ್ಕೆ ಬರುವಂಥದ್ದು. ಆದರೆ ಆ ಅನುಭವವನ್ನು ನಾವೇನು ಮಾಡಬೇಕು, ತರ್ಕಾತ್ಮಕವಾಗಿ ಪರಿಗಣಿಸಬೇಕು, ಕನ್ವರ್ಟ್ ಮಾಡಬೇಕು, ಪರಿವರ್ತನೆ ಮಾಡಬೇಕು. ಇದು ನಮ್ಮ ಹಣೆ ಬರಹ. ಕಾರಣ ಏನು ಅಂದರೆ, ಮನಸ್ಸು ಅವಿದ್ಯೆಯಿಂದ ಪರಮಾತ್ಮನನ್ನು ಕಾಣ್ತಾ ಇಲ್ಲ. ಅವಿದ್ಯೆಯ ಆತ್ಮನಿ ವ್ಯವಧೀಯಮಾನೇ, ದೇವರು ದೂರ ಹೋದ ಜೀವನೇ ಗೊತ್ತಾಗೋದಿಲ್ಲ ಮನಸ್ಸಿಗೆ. ಕಣ್ಣಿನಿಂದ ಎಲ್ಲವನ್ನು ನೋಡುತ್ತೇವೆ, ಕಣ್ಣನ್ನು ನೋಡಲಿಕ್ಕಾಗೋದಿಲ್ಲ, ಅದಕ್ಕೆ ಇನ್ನೊಂದು ಸೆಕೆಂಡ್ರಿ ಸೋರ್ಸ್ ಬೇಕು, ಅದು ಕನ್ನಡಿ. ಕನ್ನಡಿಯಲ್ಲೂ ಕೂಡ ಕಣ್ಣು ನೋಡಲಿಕ್ಕಾಗಲ್ಲ, ಕಣ್ಣಿನ ಪ್ರತಿಬಿಂಬವನ್ನು ಮಾತ್ರ ನೋಡಬಹುದು. ಅದು ಎಡಗಡೆ ಬಲಗಡೆದಾಗ ಕಾಣುತ್ತೆ, ಬಲಗಡೆದು ಎಡಗಡೆದಾಗ ಕಾಣುತ್ತೆ. ಇಷ್ಟು ನಾವು ಅಸ್ವತಂತ್ರರು. ನಾವು ಕಣ್ಣಿದೆ ಅಂತ ಹೆಂಗೆ ಗೊತ್ತ ತಿಳ್ಕೊಳ್ಳೋದು, ಈ ಎಲ್ಲವನ್ನು ನೋಡ್ತಾ ಇದ್ದೀವಿ ಆದ್ದರಿಂದ ನಮ್ಮ ಕಣ್ಣು ಸರಿ ಇದೆ ಅಂತ. ನನಗೂ ಎಲ್ಲರಿಗೂ ಏನು ಬಿಳಿ ಅಂತ ಕಾಣ್ತಾ ಇದೆ, ಅದೇ ನನಗೂ ಬಿಳಿ ಅಂತ ಕಾಣ್ತಾ ಇದೆ, ಅದರಿಂದಾಗಿ ನನ್ನ ಕಣ್ಣು ಸರಿ ಇದೆ. ಎಲ್ಲರಿಗೂ ಬಿಳಿ ಅಂತ ಕಾಣೋದು, ನನಗೆ ಹಳದಿಯಾಗಿ ಕಾಣ್ತಾ ಇದೆ, ಅದರಿಂದಾಗಿ ನನ್ನ ಕಣ್ಣು ಸರಿ ಇಲ್ಲ ಅಲ್ವಾ. ಈ ತರಹ ಚಿಂತನೆ, ಅದರಿಂದ ನಮಗೆ ಗೊತ್ತೇ ಆಗಲ್ಲ. ಅವಿದ್ಯೆಯ ಅಜ್ಞಾನ ಇರೋದರಿಂದ ಆತ್ಮನಿ ಜೀವಾತ್ಮನೇ ನಮಗೆ ಅಪರಿಚಿತ. ಅವಿದ್ಯೆ ಇರೋದರಿಂದ ಆತ್ಮನಿ ವ್ಯವಧೀಯಮಾನೇ, ಪರಮಾತ್ಮನೇ ಅಪರಿಚಿತ. ಅವಿದ್ಯೆಯ ಅಜ್ಞಾನ ಇರೋದರಿಂದ ಆತ್ಮನಿ ದೇಹವೇ ಅಪರಿಚಿತ. ನಮ್ಗೆ ದೇಹ ನಮಗೆ ಗೊತ್ತಿರ, ನಾವು ಡಾಕ್ಟರ್ ಹತ್ರ ಹೋಗ್ತಾ ಇದ್ವಾ, ಏನೋ ಆಗಿದೆ ನೋಡಿ ನನಗೆ, ಅಲ್ಲ ನನ್ನ ದೇಹ ಅಲ್ವಾ ಅದು, ಗೊತ್ತಿಲ್ಲ. ಅವಿದ್ಯೆಯ ಅಜ್ಞಾನದಿಂದ ಆತ್ಮನಿ, ನಮ್ಮ ಮನಸ್ಸೇ ನಮಗೆ ಗೊತ್ತಿಲ್ಲ. ನಮ್ಮ ಮನಸ್ಸು ಯಾಕೆ ಹೀಗೆ ಯೋಚನೆ ಮಾಡುತ್ತೆ ನಮಗೆ ಗೊತ್ತಿಲ್ಲ. ಹೀಗೆಲ್ಲ ಇರೋದರಿಂದ ಇದಕ್ಕೆಲ್ಲ ಒಂದು ಪರಿಹಾರ ಉಂಟು. ಏನು, ನನ್ನಲ್ಲಿ ಪ್ರೀತಿ ಇಡಬೇಕು. ಪ್ರೀತಿರ್ಮನಸ್ಯಾತ್ ಪ್ರೀತಿರ್ ನಯಾವನ್ಮಯಿ ವಾಸುದೇವೇ. ಎಲ್ಲಿಯ ತನಕ ವಾಸುದೇವ ಎನಿಸಿದ ನನ್ನಲ್ಲಿ ನಿಮ್ಮ ಮನಸ್ಸು ತೊಡಗುವುದಿಲ್ಲವೋ ತಾವತ್ತು ಅಲ್ಲಿಯ ತನಕ ದೇಹಯೋಗೇನ ನಮುಚ್ಚತೆ. ದೇಹದ ಸಂಬಂಧದಿಂದ ಬಿಡುಗಡೆ ಹೊಂದೋದಿಲ್ಲ. ದೇಹ ಸಂಬಂಧದಿಂದ ಬಿಡುಗಡೆ ಹೊಂದೋದು ಅಂದರೆ ಸಾಯೋದು ಅಂತ ಅರ್ಥ ಅಲ್ಲ, ನಿರ್ಲಿಪ್ತರಾಗೋದು ಅಂತ ಅರ್ಥ. ಏವಂ ಇಲ್ಲಿ ಆಚಾರ್ಯರು ಒಂದು ವ್ಯಾಖ್ಯಾನ ಬರೆದರು, ಮನಃ ಅವಿದ್ಯೆಯ ಕರ್ಮವಚಂ ಪ್ರಯುಂಕ್ತೆ. ದೇವರು ಕಾಣದೇ ಇರುವುದರಿಂದ ಮನಸ್ಸು ಕರ್ಮವಶವಾಗಿ ದೇವರನ್ನು ತಿಳಿದುಕೊಳ್ಳುವುದಿಲ್ಲ. ಆಚಾರ್ಯರು ಅನ್ವಯವನ್ನು ಮಾತ್ರ ನಿರೂಪಣೆ ಮಾಡಿದ್ರು. ಅವಿದ್ಯೆಯ ಪ್ರಯುಂಕ್ತೆ, ಮನಸ್ಸು ಕರ್ಮವಚ ಆಗತ್ತೆ ಯಾಕೆ, ಅವಿದ್ಯೆಯ ಅವಿದ್ಯೆ ಅನ್ನೋದು ಕಾರಣ, ಅಜ್ಞಾನ ಅನ್ನುವ ಕಾರಣದಿಂದ ಮನಸ್ಸು ಕರ್ಮವಶವಾಗಿ ಅದೇನು ಮಾಡುತ್ತೆ, ಏನೇನೋ ತರ್ಕಗಳನ್ನು ಪ್ರಯೋಗ ಮಾಡುತ್ತೆ. ಇದು ಸಮಸ್ಯೆ. ಯದಾನುಪಶ್ಯತ್ಯಯಥಾ ಗುಣೇಹಾಂ ಸ್ವಾರ್ಥೇ ಪ್ರಮತ್ತಃ ಸಹಸಾ ಅವಿಪಶ್ಚಿತ್ ಗತಸ್ಮೃತಿ ವಿಂದತಿ ತತ್ರ ತಾಪಾನ್ ಆಸಾಧ್ಯ ಮೈಥುನ್ಯಮಗಾರಮಗ್ನಃ. ಯದಾ ಅನುಪಶ್ಯತಿ, ಯಾರಿಗೋ ಒಬ್ಬನಿಗೆ ಇದು ಯಾವುದರ ಅರಿವೂ ಇಲ್ಲದೆ ವೇದದ ಹಿನ್ನೆಲೆಯೂ ಇಲ್ಲದೆ ಆಕಸ್ಮಿಕವಾಗಿ ಅವನಿಗೆ ಸತ್ವರಜಸ್ತಮೋ ಗುಣಗಳ ಆಟ ನನ್ನ ಒಳಗಡೆ ನಡೀತಾ ಇದೆ, ನಾನು ಅದರಿಂದ ಆಚೆ ಬರಬೇಕು ಅಂತ ಅನಿಸುತ್ತೆ ಅಂತ ಇಟ್ಕೊಳ್ಳೋಣ. ಯದಾ ಅನುಪಶ್ಯತಿ ಅಯಥಾ ಗುಣೇಹಾಂ, ನನ್ನ ವಿರುದ್ಧವಾಗಿ ಸತ್ವಗುಣ ರಜೋಗುಣ ತಮೋಗುಣಗಳಿಗೆ ವಿರುದ್ಧವಾಗಿ ನಾನು ನಡ್ಕೊಳ್ಬೇಕು ಅಂತ ಒಬ್ಬನಿಗೆ ಅನಿಸತ್ತೆ. ಆದರೆ ಸ್ವಾರ್ಥೇ ಪ್ರಮತ್ತಃ, ಸು ಒಳ್ಳೆಯ ಅರ್ಥ ಅಂದರೆ ಪ್ರಯೋಜನ ಮೋಕ್ಷ, ಆ ಮೋಕ್ಷದ ಬಗೆಗೆ ಮೈಮರಿತಾನೆ ಅವನು. ಅವಿಪಶ್ಚಿತ್, ಅವನು ಅರಿವಿರುವವನಾಗಿರುವುದಲ್ಲ. ಗತಸ್ಮೃತಿ, ಸ್ಮೃತಿ ಅಂತಂದರೆ ಗ್ರಂಥ. ಗತಸ್ಮೃತಿ, ಗ್ರಂಥದ ಗೊಡವೆ ಬಿಟ್ಟು ತನ್ನ ಅರಿವನ್ನೇ ಕಳ್ಕೋತಾನೆ. ತಾಪಾನ್ ಅಸಾಧ್ಯ, ಬೇರೆ ಬೇರೆ ತಾಪಗಳಿಗೆ ಸಿಲುಕ್ತಾನೆ. ಆಧ್ಯಾತ್ಮಿಕ ತಾಪ, ಅಧಿದೈವಿಕ, ಅಧಿಭೌತಿಕ, ಆ ತಾಪಕ್ಕೆ ಸಿಲುಕ್ತಾನೆ.
ಮತ್ತೆ ಮೈಥುನ್ಯಂ ಅಗಾರಂ, ಮತ್ತೆ ಯಥಾ ಪ್ರಕಾರ ಸತ್ತ ಮೇಲೆ ಇದೇ ದಾರಿಗೆ ಬರ್ತಾನೆ. ಅದರಿಂದಾಗಿ ಏನೋ ಮಾಡಿಬಿಡ್ತೇವೆ, ಶಾಸ್ತ್ರದ ಹಿನ್ನೆಲೆ ಇಲ್ಲದೆ ಕೇವಲ ಅನುಭವ ಅಂತ ಹೋಗೋದು, ಅಥವಾ ಏನೋ ಒಂದನ್ನು ಮಾತ್ರ ಕೇಳಿ ನಾವು ಇದೊಂದೇ ಸಾಕು ಅಂತ ಅನ್ನೋದು, ಶಾಸ್ತ್ರದ ಬಗೆಗೆ ಚಿಂತನೆ ಇಲ್ಲದೆ ಧ್ಯಾನದ ಜೊತೆಗೆ ಇಲ್ಲದೆ ಎರಡನ್ನೂ ಕೂಡ ಮಿಕ್ಸ್ ಮಾಡದೆ ಹೋಗ್ತಾ ಇರೋದು, ಇವೆಲ್ಲ ನಮ್ಮ ಶಾಸ್ತ್ರದ ದಾರಿಯಲ್ಲಿ ಕಂಡುಬರುವ ಲೋಪದೋಷಗಳು. ಶಾಸ್ತ್ರ ಓದಬೇಕು ಅಂತ ಹೇಳಿ ಬೇರೆ ಶಾಸ್ತ್ರಗಳನ್ನೇ ಓದೋದು, ವೇದಾಂತ ಓದದೇ ಇರೋದು. ವೇದಾಂತ ಓದೋದೇ ಬೇಕಿಲ್ಲ, ಎಲ್ಲ ಅನುಭವದಿಂದ ಬರುತ್ತೆ ವೇದಾಂತದ ಎಲ್ಲ. ಯಾಕೆ ಅಥವಾ ನಮಗೆ ಜ್ಞಾನದ ಸಂಗತಿ ಬೇಡ, ಕೇವಲ ನಾಮಸ್ಮರಣ ಮಾಡಿಕೊಂಡಿರ್ತೇವೆ, ಕೇವಲ ದೇವರ ಚಿಂತನೆ ಮಾಡಿಕೊಂಡಿರ್ತೇವೆ, ಜನಸಾಮಾನ್ಯರಿಗೆ ಏನಿದೆ ಅದೇ ಸಾಕು ಇತ್ಯಾದಿಗಳೆಲ್ಲ ಶಾಸ್ತ್ರದ ದಾರಿಯನ್ನು ಹಿಡಿಯದೆ ದಾರಿ ತಪ್ಪಿದ ಮಕ್ಕಳು ಇವರೆಲ್ಲ. ಅದರಿಂದಾಗಿ ಇದು ಬೇಡ ಅಂತ ಹೇಳ್ತಾ ಇದ್ದಾನೆ. ಯಾರು? ಋಷಭನಾಮಕ ಪರಮಾತ್ಮ. ಮೈಥುನ್ಯಂ ಅಗಾರಂ ಅಜ್ಞಃ. ಅವನಿಗೆ ಮತ್ತೆ ಇಲ್ಲಿ ಸತ್ತ ಮೇಲೆ ಕೆಲವೊಂದು ಮಾತುಗಳು, ಕೆಲವೊಂದು ಸಿದ್ಧಿ ಆಕಸ್ಮಿಕವಾಗಿ ಸಿಕ್ಕಿರುತ್ತೆ. ಏನೋ ಹಾಗೆ ಮಾಡಿ ಹೀಗೆ ಮಾಡಿ ಏನೋ ಮಹಿಮೆಗಳನ್ನು ತೋರಿಸ್ತಾರೆ. ಹಾಗೆ ಮಹಿಮೆಗಳನ್ನೆಲ್ಲ ತೋರಿಸಿ ಆದಮೇಲೆ ಸತ್ತ ಮೇಲೆ ಮತ್ತೆ ಯಥಾ ಪ್ರಕಾರ ಇದೇ ದಾರಿಯನ್ನೇ ಹಿಡಿತಾನೆ. ಇದು ಎಲ್ಲ ಸಮಸ್ಯೆಗಳು. ಪುಂಸಸ್ತ್ರೀಯ ಮಿಥುನಿ ಭಾವಯೇತ ತಯೋರ್ ಮಿಥೋ ಹೃದಯ ಗ್ರಂಥಿ ಮಾಹು ಯಥೋ ಗೃಹಕ್ಷೇತ್ರ ಸುತಾಪ್ತ ವಿತ್ತೈ ಜನಸ್ಯ ಮೋಹೋಯಮಹಂ ಮಮೇತಿ. ಪುಂಸಸ್ತ್ರೀಯ ಮಿಥುನಿ ಭಾವಯೇತ, ಗಂಡು ಮತ್ತು ಹೆಣ್ಣು ಇಬ್ಬರೂ ಒಟ್ಟಿಗೆ ಸೇರೋದು ಅಂತ ಹೇಳಿದರೆ ಹೃದಯ ಗ್ರಂಥಿ ಮಾಹು, ಹೆಣ್ಣಿಗೆ ಗಂಡು ಕಂಟಕ, ಗಂಡಿಗೆ ಹೆಣ್ಣು ಕಂಟಕಳು. ಗಂಡನನ್ನು ವಿಪರೀತ ನಂಬಿ ಹೆಣ್ಣು ಸಂಸಾರದಲ್ಲಿ ತೊಡಗುತ್ತಾಳೆ, ಹೆಣ್ಣನ್ನು ನಂಬಿ ಗಂಡು ಸಂಸಾರದಲ್ಲಿ ತೊಡಗುತ್ತಾನೆ. ಇಬ್ಬರೂ ಕೂಡ ಪರಸ್ಪರ ಕಟ್ಟಿ ಹಾಕಿಕೊಳ್ಳುತ್ತಾರೆ. ಯಥೋ ಗೃಹ ಕ್ಷೇತ್ರ ಸುತಾಪ್ತ ವಿತ್ತೈ ಜನಸ್ಯ ಮೋಹೋಯಂ, ಅದಕ್ಕನುಗುಣವಾದ ಮನೆ ಕ್ಷೇತ್ರ ಅಂದರೆ ಜಾಗ, ಮಕ್ಕಳು, ಈ ಹಣ, ಗೆಳೆಯರು, ಇದರಿಂದ ನಾನು ನನ್ನದು ಅಂತನ್ನುವ ಮೋಹ ಬಂದ್ಬಿಡತ್ತೆ. ಓಹೋ ಅಲ್ಲ ಮಾರ್ಯಾರೇ, ಮೊದಲನೇ ಅಧ್ಯಾಯದಲ್ಲಿ ಆಗಲೇ ಗೃಹಸ್ಥಾಶ್ರಮವನ್ನು ಹೊಗಳಿದ್ರಿ, ಇಲ್ಲಿ ರಿತಬ ಗೃಹಸ್ಥಾಶ್ರಮ ಬೈತಾ ಇದ್ದಾನಲ್ಲ, ಹೆಣ್ಣಾಗಿ ಕಾಡಿತ್ತು ಮಾಯೆ ಗಂಡಿಗೆ. ಹೌದು, ಹೆಣ್ಣಿಗೆ ಗಂಡಾಗಿ ಕಾಡಿತ್ತು ಮಾಯೆ ಅಂತ, ಹೆಣ್ಣಿಗೆ ಗಂಡು ಮಾಯೆ, ಗಂಡಿಗೆ ಹೆಣ್ಣು ಮಾಯೆ. ಗಂಡು ಹೆಣ್ಣಿನ ಜೊತೆಗೂಡುವ ಮೂಲಕ ಹೆಣ್ಣಿನ ಜೀವನದಲ್ಲಿ ಅನೇಕ ತೊಂದರೆಗಳು ನೋವುಗಳು ಬರ್ತದೆ. ಹಾಗಂತ ಹೇಳಿ ಹೆಣ್ಣಿನಿಂದಾಗಿ ಗಂಡಿಗೂ ಬರುತ್ತದೆ ಅಲ್ಲ, ಅದು ಸರಿ. ಆದರೆ ಮೊದಲನೇದ್ರಲ್ಲಿ ಗೃಹಸ್ಥಾಶ್ರಮ ಹೊಗಳಿದ್ರಲ್ಲಪ್ಪ, ಇಲ್ಲಿ ಯಾಕೆ ಬೈತಾ ಇದ್ದೀರಾ? ಅಲ್ಲ ಋಷಭನಪ್ಪ, ಅಭಿಪ್ರಾಯ ಹಾಗಲ್ಲ ಅಂದರು ಆಚಾರ್ಯ. ಬ್ರಹ್ಮಾದ್ಯಾ ಯಾಜ್ಞವಲ್ಕ್ಯಾದ್ಯಾ ಮುಚ್ಚಂತೆ ಸ್ತ್ರೀ ಸಹಾಯನಃ ಬದ್ಧಂತೆ ಕೇತನೈತೇ ತಾಂ ವಿಚೇತಂಚ ವಿಧೋ ವಿಧು ಇತಿ ಸತ್ಯ ಸಂಹಿತಾಯಾಮ್. ಈ ಮಾತಿಗೆ ಒಂದು ಸೂಕ್ಷ್ಮತೆ ಇದೆ, ಅದನ್ನು ನೀವು ಅರ್ಥ ಮಾಡಿಕೊಳ್ಬೇಕು ಅಂದರು. ಏನು? ಬ್ರಹ್ಮಾದಿಗಳಾಗಲಿ, ಬ್ರಹ್ಮಾದಿ ದೇವತೆಗಳು, ಯಾಜ್ಞವಲ್ಕ್ಯಾದಿ ಋಷಿಗಳು, ಅವರು ಹೆಣ್ಣಿನೊಟ್ಟಿಗೆನೇ ಉದ್ಧಾರ ಆಗೋರು. ಕೆಲವರು ಸ್ತ್ರೀಯಿಂದ ಬಂಧನಕ್ಕೆ ಒಳಗಾಗ್ತಾರೆ. ನಾವು ಶಾಸ್ತ್ರವನ್ನು ಪ್ರತಿಯೊಬ್ಬ ವ್ಯಕ್ತಿಗೆ ಸಂಬಂಧಪಟ್ಟು ಹೇಳಲಿಕ್ಕಾಗಲ್ಲ. ಭಾಗವತದಲ್ಲಿ ವಿಜಯಸಿಂಹ ಹೇಳಿದನೆ ಹುಡುಕಿದ್ರಿ ಏನು ಹೇಳೋದು ಆಗಲ್ಲ. ನಾನು ಹೇಗಿರಬೇಕು ಅಂತ ಶಾಸ್ತ್ರ ಹೇಳಲಿಕ್ಕಾಗಲ್ಲ. ಶಾಸ್ತ್ರದಲ್ಲಿ ಹೀಗಿದೆ, ನಾನು ಧ್ಯಾನ ಮಾಡ್ತಾ ಇರ್ತೇನೆ, ದೇವರು ಹೋಲಿಸಬೇಕು. ಯಾಕೆ ಎಷ್ಟು ಜೀವರಾಶಿಗಳಿದೆ,
ಪ್ರತಿಯೊಬ್ಬರ ಹೆಸರು ಬರಲಿಕ್ಕಿದೆ ನಾಡಿಶಾಸ್ತ್ರವೇ, ಅದ್ರ ಬಗ್ಗೆನೂ ದೊಡ್ಡ ಡೌಟ್ ಇದೆ ಬಿಡಿ. ಅಗಸ್ತ್ಯ ನಾಡಿಶಾಸ್ತ್ರ ಅಂತೆಲ್ಲ ಹೇಳ್ತಾರಲ್ಲ, ನಾಡಿ ಗ್ರಂಥದ ಬಗ್ಗೆ ದೊಡ್ಡ ಡೌಟ್ ಇದೆ. ಇರಲಿ, ಅದು ಸಾವಿರ ಇರಲಿ, ಆದರೆ ಪ್ರತಿಯೊಬ್ಬರಿಗೂ ಹೇಳಲಿಕ್ಕಾಗ್ತದ ಇವನು ಹೀಗಿರಬೇಕು, ಇವನು ಹೀಗಿರಬೇಕು, ಇವನು ಈ ತರಹ ಹೋದರೆ ಮುಕ್ತಿ ಅಂತ ಸಾಮಾನ್ಯವಾಗಿ ಹೇಳಿರ್ತಾರೆ. ವಿಶೇಷ ಅವ್ರು ತಿಳ್ಕೊಳ್ಬೇಕು. ಹೆಂಗೆ ತಿಳ್ಕೊಳ್ಬೇಕು? ಅವ್ರಿಗೆ ನಿಯತರಾದ ಗುರುಗಳು ಬರ್ತಾರೆ, ಅವ್ರಿಗೆ ನಿಯತರಾದ ಗುರುಗಳು ಯಾಕೆ ಬರ್ತಾರೆ ಅದು ಚಿಂತೆ ನಮಗೆ ಯಾಕೆ? ನಾವು ಈಗ ಶಾಸ್ತ್ರವನ್ನು ಚಿಂತನೆ ಮಾಡ್ತಾ ಇರಬೇಕು. ದೇವರು ಯಾವಾಗ ಬರೆಸ್ಬೇಕೋ ಬರೆಸ್ತಾನೆ. ಅದರಿಂದಾಗಿ ಗಂಡು ಹೆಣ್ಣು ಜೊತೆ ಕೂಡೋದು ಅಮಂಗಳಕರ ಅಲ್ಲ, ಗಂಡು ಹೆಣ್ಣು ಜೊತೆ ಕೂಡೋದು ಮಂಗಳಕರವೂ ಅಲ್ಲ. ಮದುವೆ ಅನ್ನೋದೊಂದು ಅಗತ್ಯವೇ ವಿನಃ ಅದೊಂದು ಭೋಗ ಅಲ್ಲ. ಅವರವರ ಅಗತ್ಯ ಏನಿರುತ್ತೋ, ಅಗತ್ಯ ಆಗೇನೂ ಇಲ್ಲ ಅನ್ನಿಸ್ದವ್ರು ಮದುವೆ ಆಗಲ್ಲಪ್ಪ ಅಷ್ಟೇ. ಕೆಲವರೆಲ್ಲ ಬಹಳ ತಮಾಷೆ ಅನಿಸೋದು, ನೀವು ಪರಿಶುದ್ಧ ವೇದಾಂತಕ್ಕೆ ಬಂದರೆ ಈ ಉತ್ತರ ಸಿಗತ್ತೆ. ಕೆಲವರೆಲ್ಲ ಏನು ಹೇಳೋದು ಅಂತಂದರೆ, ಆಚಾರ್ಯರೇ ನಮ್ಮ ಮನೆಯಲ್ಲಿ ಗರುಡ ಪುರಾಣ ಮಾಡಿದ್ದೀರಾ, ಗರುಡ ಪುರಾಣದ ಕೊನೆಯಲ್ಲಿ ಒಂದು ಮಂಗಳ, ಅದಕ್ಕೊಂದು ರುಕ್ಮಿಣೀಶ್ ವಿಜಯ ಮಾಡಿಬಿಡಿ. ವಿವಾಹ ಮಂಗಳ ಅಂತ ಯಾರು ಹೇಳಿದ್ದು? ವಿವಾಹ ಮಂಗಳವೂ ಅಲ್ಲ, ಅಮಂಗಳವೂ ಅಲ್ಲ. ವಿವಾಹ ಕೇಳಿದ್ರೆ ಮಂಗಳ ಅಂತ. ಪರಲೋಕ ಯಾತ್ರೆ ಅನ್ನೋದು ಮಂಗಳ ಅಲ್ವಾ? ಮತ್ತು ಅಮಂಗಳ ಅಂತ ಹೇಳ್ತಾರೆ, ಯಾರೋ ಹೇಳಿದ್ರು ನಾವೇನು ಮಾಡೋಣ? ಪಿತೃಮೇಧ ಅಂತ ಕರೀತಾರೆ ಅದನ್ನು. ಅದರಿಂದ ಸಾವು ದುಃಖ ಕೊಡುತ್ತೆ ಪರಿಚಿತರಾದವರದ್ದು. ಯಾಕೆ ಅಂತಂದರೆ ನಮಗೆ ಅವರಿಂದ ಸಿಗ್ತಾ ಇದ್ದ ಪ್ರೀತಿ ನಿಲ್ಲವಾಗತ್ತಲ್ಲ ಅಂತ ದುಃಖ. ಅದನ್ನು ನಾವು ಕಂಟ್ರೋಲ್ ಮಾಡಲಿಕ್ಕೂ ಆಗಲ್ಲ. ನಾನು ಬಯಸಿ ಯಾರದಾದರೂ ಸಾವನ್ನು ಕಂಟ್ರೋಲ್ ಮಾಡಲಿಕ್ಕಾಗತ್ತಾ? ಹೆಚ್ಚಂದ್ರೆ ಪ್ರಾರ್ಥನೆ ಮಾಡಬಹುದು, ದೇವರೇ ಅವರನ್ನು ಈಗ ಮರಣಕ್ಕೆ ಈಡು ಮಾಡಬೇಡ ಅಂತ ಹೇಳ್ಬೋದು ಅಷ್ಟೇ. ಸಾವು ಅಮಂಗಳ ಅಲ್ವೇ ಅಲ್ಲ, ಅದರಿಂದಾಗಿ ಇದ್ಯಾಕೆ ಜನ ಹಾಗೆ ಹೇಳ್ತಾರೆ ಮಂಗಳದಿಂದ ಮಾಡಿ, ರುಕ್ಮಿಣೀಶ ವಿಜಯ ಮಂಗಳ, ಶ್ರೀನಿವಾಸ ಕಲ್ಯಾಣ ಮಂಗಳ. ಯಾಕೆ? ಗರುಡ ಪುರಾಣ ಮಂಗಳ ಅಲ್ವಾ, ಕಠೋಪನಿಷತ್ತು ಮಂಗಳ ಅಲ್ವಾ, ಪಿತೃಮೇಧ ಸೂಕ್ತ, ಪಿತೃಮೇಧದ ರೀತಿ ನೀತಿಗಳನ್ನು ಹೇಳುವಂತಹ ಶಾಸ್ತ್ರ, ಐತರೇಯ ತೈತ್ತರಿಯ ಆರಣ್ಯಕ ಮಂಗಳ ಅಲ್ವಾ, ಉಪಾಂತ್ಯ ಪವಮಾನ ಸೂಕ್ತ ಮಂಗಳ ಅಲ್ವೇನು? ಮಂಗಳವೇ. ನಮಗೆ ಸಾವು ಅಂದರೆ ಒಂದು ಅಮಂಗಳ ಅಂತ. ಒಬ್ಬ ವೇದಾಂತಿಯಾಗುವವ ಈ ಭಾವನೆಯನ್ನು ತೊರೆಯಬೇಕು. ಮದುವೆ ಅಂದರೆ ಮಂಗಳ, ಈ ತರಹದ ಜನಸಾಮಾನ್ಯರಿಗಿರುವಂತಹ ಭಾವನೆ ನಮಗಿರಬಾರದು. ಹಾಗೆ ಜನಸಾಮಾನ್ಯರಿಗೆ ಇರುವವರು ಅವರು ಹೇಳ್ಕೊಂಡು ಹೋಗಲಿ, ದೇವರು ಅವರಿಗೆ ಅದನ್ನು ಹೇಳಬೇಕು ಅಂತ ಇಷ್ಟ ಸಂಕಲ್ಪ ಮಾಡಿದ್ದಾನೆ. ರುಕ್ಮಿಣಿ ಮಂಗಳ ಮಾಡ್ತೇವೆ, 12 ದಿವಸ 10 ದಿವಸ ಗರುಡ ಪುರಾಣ ಆದಮೇಲೆ ರುಕ್ಮಿಣೀಶ್ ವಿಜಯದ ಮೂಲಕ ಮಂಗಳ ಮಾಡ್ತೇವೆ ಅಂಥವ್ರನ್ನ ದೇವರು ತಣ್ಣಿಗಿಟ್ಟಿರಲಿ, ಮತ್ತು ದೇವರು ಅವ್ರನ್ನ ಆ ಕೆಲಸಕ್ಕೆ ಒಡ್ಡಿದ್ದಾನೆ ಅವ್ರು ಹೋಗಲಿ, ಆದರೆ ನಾವು ಹಾಗೆ ತಿಳಿಯೋದು ಬೇಡ. ಅದಕ್ಕೆ ಆಚಾರ್ಯರು ಹೇಳಿದ್ರು ವಿಚೇತಂಹಿ ವಿಧೋ ವಿಧುಹು ಅಂದರು. ವಿಶೇಷ ಅಂತಂದರೆ ಆ ವ್ಯಕ್ತಿಯ ಪರ್ಟಿಕ್ಯುಲರ್ ವ್ಯಕ್ತಿಯ ಪರ್ಟಿಕ್ಯುಲರ್ ಸಾಧನೆ. ನಮ್ಮ ಕಣ್ಮುಂದೆ ಕಾಣ್ತಾ ಇರತಕ್ಕಂಥ ವ್ಯಕ್ತಿಗಳು ಅವರು ಸಾಧನೆ ಅದು ಅವ್ರಿಗೆ ಆಮೇಲೆ ಗೊತ್ತಾಗತ್ತೆ. ವಿಧೋ ವಿಧು. ಅದರಿಂದ ನಾವು ಒಂದು ವಿಚಿತ್ರವಾದ ವೇದಾಂತದ ವಿರುದ್ಧವಾದ ಪ್ರಮೇಯದಲ್ಲಿ ಸಿಲುಕಿಕೊಂಡಿದ್ದೇವೆ. ಶಾಸ್ತ್ರ ಪರ್ಟಿಕ್ಯುಲರ್ ಆಗಿ ಹೇಳಲ್ಲ, ಜ್ಯೋತಿಷವೂ ಪರ್ಟಿಕ್ಯುಲರ್ ಆಗಿಲ್ಲ. ಏನು ಈ ಗ್ರಹಗತಿಯ ಸ್ಥಿತಿ ಹೀಗಿದೆ, ಅದರಿಂದಾಗಿ ಈ ಸೂಚನೆ ಸಿಗಬಹುದೇನೋ? 90%
ಇರಬಹುದು, ಇನ್ನು 10% ಇದ್ದೇ ಇರುತ್ತೆ. ಮೋಸ್ಟ್ಲಿ 90% ಹೀಗೇ ಇದೆ. ಈ ಗ್ರಹಗತಿಯನ್ನು ನೋಡಿದಾಗ ಹೀಗಿದ್ರೆ ಹೀಗೆ ಅಂತ ನಿಮಗೊಂದು ಸಂಗತಿ ಹೇಳಬೇಕು. ದುಶ್ಯಾತನ ಭೀಮಸೇನ ಇಬ್ಬರದ್ದು ಮಖ ನಕ್ಷತ್ರ ಸಿಂಹರಾಶಿ, ಒಂದೇ ದಿವಸ ಹುಟ್ಟಿದವರು. ಹೀಗಾಗಿ ಜ್ಯೋತಿಷವೂ ಕೂಡ ಪರ್ಟಿಕ್ಯುಲರ್ ವ್ಯಕ್ತಿಯ ಪರ್ಟಿಕ್ಯುಲರ್ ವಿಶೇಷಗಳನ್ನು ಹೇಳೋಲ್ಲ. ಅದಮಾಸು ಹೀಗಾಗಬಹುದು. ಅದಕ್ಕೇ ಹೇಳಿದ್ದು ನೆನಪಿರಬಹುದು, ಶ್ರದ್ಧಾಂ ಭಾಗವತೆ ಶಾಸ್ತ್ರೆ ನಿಂದಾಂ ಅನ್ಯತ್ರ ಅಂತ ಹೇಳಿ ಭಾಗವತ ತಾತ್ಪರ್ಯದಲ್ಲಿ ಮಧ್ವಾಚಾರ್ಯರು ಬರೆದದ್ದು. ಶರನ್ನಾಮ ಆಸ್ತಿಕ್ಯ ಬುದ್ಧಿ ಇದೆ ಅಂತನ್ನುವ ಪ್ರಜ್ಞೆ, ನನಗೆ ಇದರಿಂದ ಫಲ ಅಂತನ್ನುವ ಪ್ರಜ್ಞೆ, ಎರಡು ಶ್ರದ್ಧೆಯೇ. ಸಂಗೀತಾದಿಗಳಲ್ಲಿ ಮೊದಲನೇ ಶ್ರದ್ಧೆ, ಸಂಗೀತ ಜ್ಯೋತಿಷ ಗಣಿತ ಇತ್ಯಾದಿಗಳಲ್ಲಿ ಮೊದಲನೇ ಶ್ರದ್ಧೆ. ಎರಡನೆಯದ್ದು ಮಮ ಅತ್ರ ಅಸ್ಥಿ ಪ್ರಯೋಜನ ಅನ್ನೋದು ಋಗ್ವೇದಾದಿಗಳಲ್ಲಿ ಮಾತ್ರ ಇರಬೇಕು, ಆಗ ಅವನು ಆ ಸಾಧಕ ಉದ್ಧಾರ ಆಗ್ತಾನೆ ಅಂತ. ಇದೆಲ್ಲ ಗಂಭೀರವಾಗಿ ಯೋಚನೆಗೆ ಹಚ್ಚುವಂಥದ್ದು. ಅದರಿಂದಾಗಿ ಯಾವುದೇ ಶಾಸ್ತ್ರ ಪರ್ಟಿಕ್ಯುಲರ್ ಆಗಿ ಹೇಳಲ್ಲ, ಸಾಮಾನ್ಯ ಅಂಶದಲ್ಲೇ ಹೇಳೋದು. ನಮಗೆ ಬೇಕಾದದ್ದು ಏನು ಅನ್ನೋದು ಆಗ ದೇವರು ಹೊಳೆಯಿಸಬೇಕು ಅಷ್ಟೆ. ಶಾಸ್ತ್ರ ಆಲ್ಮೋಸ್ಟ್ ಹೀಗೆ ಅಂತ ಹೇಳುತ್ತೆ. ಬೇಸಿಕ್ ಕಾನ್ಸೆಪ್ಟ್ಸು ಶಾಸ್ತ್ರದ ಹಿನ್ನೆಲೆಗೆ ವಿರುದ್ಧ ಆಗಬಾರದು ಅಷ್ಟೆ. ಅದನ್ನು ಹಾಗೆ ಮಥನ ಮಾಡಿಕೊಂಡು ಮುಂದೆ ಹೋಗಬೇಕು. ಇದು ಆಚಾರ್ಯರು ನಮಗೆ ಇಲ್ಲಿ ಹೇಳತಕ್ಕಂಥದ್ದು. ಯದಾತ್ಮನಾ ಹೃದಯ ಗ್ರಂಥಿರಸ್ಯ ಕರ್ಮಾನುಬಂಧ ದೃಢಮಾಶ್ಲಥೇತ ತದಾ ಜನಸ್ಸಂ ಪರಿವರ್ತಮಾನ ಮುಕ್ತ ಪರಂ ಯಾತ್ಯತಿಹಾಯ ಹೇತು. ಯದಾ ಯಾವಾಗ ಅಸ್ಯ ಆತ್ಮನಃ ಈ ಜೀವನಿಗೆ ಕರ್ಮಾನುಬಂಧ ಕರ್ಮದ ಫಲವಾದ ಹೃದಯ ಗ್ರಂಥಿ ಸಂಶಯ ವಿಪರೀತ ಜ್ಞಾನ ಮೊದಲಾದವುಗಳ ಗಂಟು ದೃಢಂ ಗಟ್ಟಿಯಾಗಿ ಆಶ್ಲಥೇತ ಅಪ್ಪಿಕೊಂಡಿರ್ತದೋ ತದಾ ಆಗ ಸಂಪರಿವರ್ತಮಾನ ಈ ಜೀವ ಸಂಪರಿವರ್ತಮಾನ ಸ್ವರ್ಗ ಮೋಕ್ಷ ಸ್ವರ್ಗ ಮಾನುಷ್ಯ ನರಕ ಸ್ವರ್ಗ ಮನುಷ್ಯ ಜನ್ಮ ನರಕ ಇವುಗಳಲ್ಲೇ ಸಂಪರಿವರ್ತಮಾನ ತಿರುಗುತ್ತಾ ಪರಂ ಹೇತು ಪರಮಾತ್ಮನನ್ನು ಅತಿಹಾಯ ಪರಿವರ್ತತೆ ಬಿಟ್ಟು ತಿರುಗ್ತಾ ಇರ್ತಾನೆ. ಹೇತು ಅಂತಂದರೆ ಪರಮಾತ್ಮ ಕಾರಣ, ಮುಖ್ಯ ಕಾರಣನಾದ ಪರಮಾತ್ಮನನ್ನು ಬಿಟ್ಟು ತಿರುಗ್ತಾ ಇರ್ತಾನೆ. ಹರೌ ಗುರೌ ಮೈ ಭಕ್ತ್ಯಾನುವೃತ್ಯ ವಿತೃಷ್ಣಯ ದ್ವಂದ್ವತಿತಿಕ್ಷಯ ಚ ಸರ್ವತ್ರ ಜಂತೋರ್ವ್ಯಸನಾವಗತ್ಯ ಜಿಜ್ಞಾತಯ ತಪಸೇಹಾನಿ ವೃತ್ಯ. ಅದರಿಂದ ಆತ್ಮನಃ ಹೃದಯ ಗ್ರಂಥಿ ಕರ್ಮಾನುಬಂಧ ಕರ್ಮದ ಫಲಕಾಮನೆಯಿಂದ ಕೂಡಿದಾಗ, ಕರ್ಮ ಅನ್ನೋದು ಉತ್ಕಟವಾದ ಫಲಕಾಮನೆಯಿಂದ ಕೂಡಿದಾಗ ಹೃದಯ ಗ್ರಂಥಿ ಈ ಸಂಶಯಗಳ ವಿಪರೀತ ಜ್ಞಾನಿಗಳ ಗಂಟು ಮನಸ್ಸನ್ನು ಆವರಿಸಿಕೊಳ್ಳುತ್ತೆ. ಅದರ ಭೇದನವೇ ಕಷ್ಟವಾಗಿ ಬಿಡುತ್ತದೆ. ಆ ಭೇದನ ಕಷ್ಟವಾಗದೇ ಇದ್ದಾಗ ಅವನು ಒಳ್ಳೆ ಕೆಲಸ ಮಾಡ್ತಾ ಇರ್ತಾನೆ, ಅದಕ್ಕೆ ಒಳ್ಳೆ ಫಲ ಸಿಗ್ತಾ ಇರುತ್ತೆ. ಕೆಟ್ಟ ಕೆಲಸ ಮಾಡ್ತಾ ಇರ್ತಾನೆ, ಅದಕ್ಕೆ ಕೆಟ್ಟ ಫಲ ಸಿಗ್ತಾ ಇರುತ್ತೆ. ಈಗ ತಿರುಗ್ತಾನೇ ಇರ್ತಾನೆ, ನಿಲ್ಲೋದೇ ಇಲ್ಲ. ಇದು ಬಿಡಬೇಕಾದ್ರೆ ಈ ಸಂಶಯ ಮತ್ತು ವಿಪರೀತ ಜ್ಞಾನದ ಪರಿಹಾರಕ್ಕಾಗಿಯೇ ನನ್ನಲ್ಲಿ ಭಕ್ತಿ ಇಡಬೇಕು. ಹರೌ ಗುರೌ ಮಯಿ ಭಕ್ತ್ಯಾನುವೃತ್ಯ ವಿತೃಷ್ಣಯ ದ್ವಂದ್ವತಿತಿಕ್ಷಯ ಚ. ಗುರುವೂ ಆದ ಹರಿಯೂ ಆಗಿರುವ ನನ್ನಲ್ಲಿ ಭಕ್ತಿ ಇಡಬೇಕು. ಇದು ಒಂದರ್ಥ.
ಹರಿ ಅಂತಂದರೆ ನಾರಾಯಣ, ಗುರು ಅಂದರೆ ಬ್ರಹ್ಮದೇವರು ಅಥವಾ ಮುಖ್ಯ ಪ್ರಾಣ ದೇವತೆಗಳು. ಇವರೆಲ್ಲರಲ್ಲಿ ಭಕ್ತಿ ಇಡಬೇಕು. ಅನುವೃತ್ತಿ, ಅವರ ಮಾತುಗಳು ಅಂತ ಏನಿದೆ ಅದನ್ನು ಅನುಸರಿಸಬೇಕು. ವಿತೃಷ್ಣಯ, ವಿತೃಷ್ಣ ಅಂತಂದರೆ ಉತ್ಕಟವಾದ ಕ್ರೇವಿಂಗ್, ತೃಷ್ಣ ಅಂದರೆ ಕ್ರೇವಿಂಗ್, ಅದಿಲ್ಲದೆ ಇರೋದು, ಉತ್ಕಟವಾದ ಆಸೆ, ಹಪಹಪಿತನ ಅಂತ ಹೇಳ್ತಾರೆ ಕನ್ನಡದಲ್ಲಿ. ಅದು ಕಂಡೇನೋ ಇಲ್ವೋ ಅಂತ ಹೇಳಿ ಹಿಡಿದುಕೊಳ್ಳೋದು, ಅದು ತೃಷ್ಣ. ವಿತೃಷ್ಣಯ ಅದು ಇರಬಾರದು. ದ್ವಂದ್ವತಿತುಕ್ಷಯಾಚ, ಸೋಲು ಗೆಲುವು ಇತ್ಯಾದಿಗಳನ್ನು ಸಮಾನವಾಗಿ ಸ್ವೀಕಾರ ಮಾಡಬೇಕು. ಗೆಲುವು ಬಂದಿದೆ ಅಂದರೆ ಓಹ್ ಮುಂದೆ ತೋಲಾಗಬಹುದು, ಸೋಲಾಗತ್ತೆ ಅಂದರೆ ಮುಂದೆ ಗೆಲುವಾಗಬಹುದು. ಹಾಗೆ ಸರ್ವತ್ರ ಜಂತೋರ್ವ್ಯಸನಾವಗತ್ಯ, ಜೀವನಿಗೆ ಏನೇನು ದುಃಖ ಬರುತ್ತೆ ಅದಕ್ಕೆ ಹಿನ್ನೆಲೆಯಾಗಿ ದುಷ್ಕರ್ಮ ಇದೆ ಅಂತ ತಿಳಿಯೋದು. ಇಷ್ಟರ ಎಲ್ಲದರ ಮಧ್ಯದಲ್ಲಿಯೂ ಜಿಜ್ಞಾಸೆಯ, ದೇವರನ್ನ ಕುರಿತು ಚಿಂತನೆ ಮಾಡ್ತಾ ಇರೋದು. ತಪಸೇಹ ನಿವೃತ್ತಿಯ, ಈಹಾ ನಿವೃತ್ತಿ, ಬಯಕೆ ಇಲ್ಲದ ತಪಸ್ಸು. ಅದರಿಂದ ಈ ಅಜ್ಞಾನ ವಿಪರೀತ ಜ್ಞಾನಗಳ ಕವರ್, ಬಂಧನವನ್ನು, ಕಟ್ಟಳೆಯನ್ನು ಬಿಡಿಸಿಕೊಳ್ಳಬಹುದು. ಅಲ್ಲ ಏನೋ ಹೇಳಿದ್ರಲ್ಲ, ಈಹಾ ನಿವೃತ್ತಿಯ ಅಂತ, ಬಯಕೆ ಇಲ್ಲದ ತಪಸ್ಸು. ಹಾಗಂದ್ರೆ ಏನು, ಏನಾರೊಂದು ಬಯಕೆ ಇದ್ದೇ ಇರುತ್ತಲ್ವೇ ಅಲ್ವಾ, ಬಯಕೆ ಇದ್ದೇ ಇರುತ್ತೆ, ಏನೋ ಒಂದು ಬಯಕೆ. ಏನು ಬಯಕೆ, ಏನು ಬಯಸಬಾರದು ಅನ್ನೋದು ಒಂದು ಬಯಕೆಯೇ, ಈ ತರಹ ಇರುತ್ತೆ. ಏನು ಹಾಗಂದರೆ ಈಹಾ ನಿವೃತ್ತಿ, ಬಯಕೆಯೇ ಇಲ್ಲದೆ ತಪಸ್ಸು ಮಾಡಲಿಕ್ಕೆ ಆಗಲ್ಲ. ಅದಕ್ಕೆ ಆಚಾರ್ಯರು ಹೇಳಿದ್ರು, ಆತ್ಮನೋ ವಿಹಿತಂ ಕರ್ಮ ವರ್ಜಯಿತ್ವ ಅನ್ಯಕರ್ಮಣ, ಕಾಮಸ್ಯವ ಪರಿತ್ಯಾಗ ನಿರೀಹೇ ತ್ಯಾಹುರುತ್ತಮಃ. ವರ್ಣಾಶ್ರಮಾಚಾರಗಳಿಗೆ ಅನುಗುಣವಾಗಿ ತನಗೆ ವಿಹಿತವಾದ ಕರ್ಮ, ವಿಪರೀತವಾದ ಕರ್ಮ, ಪಾಪ, ತನಗೆ ಯೋಗ್ಯವಲ್ಲದ ಕರ್ಮ ಇತ್ಯಾದಿಗಳನ್ನು ಬಿಟ್ಟು ತನಗೆ ಯೋಗ್ಯವಲ್ಲದ ಕಾಮನೆಯನ್ನಲ್ಲೂ ಇಟ್ಕೊಳ್ಬಾರದು. ತನಗೆ ಯೋಗ್ಯವಲ್ಲದ ಕಾಮನೆ ಯಾವುದು? ಯಾರ್ಯಾರೋ ರಾಜರು ಮಾಡುವಂತಹ ಕೆಲಸ ನಾನು ಮಾಡ್ತೇನೆ ಅಂತ ಹೋಗೋದು, ನನ್ನ ವರ್ಣಾಶ್ರಮಾಚಾರಗಳನ್ನು ಕಾಣದೆ ಏನೇನೋ ಆಗ್ತೇನೆ ಅಂತ ಹೇಳಿ ಸೂಪರ್ಮ್ಯಾನ್ ಆಗಲಿಕ್ಕೆ ಹೋಗೋದು, ಒಂದು ಉದಾಹರಣೆ ಹೇಳಿದ್ದು. ರಾಬಿನ್ ಹುಡ್ ಆಗಲಿಕ್ಕೆ ಹೋಗ್ಬಿಡೋದು, ಜನರ ಎಲ್ಲ ಕಷ್ಟಗಳನ್ನು ನೀಗಿಸ್ತೇನೆ ಕೈಲಾದಷ್ಟು, ಬಡವರಿಂದ ಕಿತ್ತುಕೊಂಡು ಶ್ರೀಮಂತರಿಂದ ಕಿತ್ಕೊಂಡು ಬಡವರು ಕೊಡ್ತೇನೆ ಇತ್ಯಾದಿ ಇತ್ಯಾದಿಗಳು, ಅದೆಲ್ಲ ಅಸಂಗತ, ಅದು ತೀರಾ ನಾನ್ಸೆನ್ಸ್ ಮೂವ್ಮೆಂಟ್ಸ್, ಅವೆಲ್ಲ ನಾನ್ಸೆನ್ಸ್ ಮೂವ್ಸ್, ಅದೆಲ್ಲ ಮಾಡಬಾರದು. ಏನೇ ಮಾಡಿದ್ರೂ ತನ್ನ ವರ್ಣ, ತನ್ನ ಆಶ್ರಮದ ಒಳಗಡೆಯೇ ಅದನ್ನು ಮಾಡಬಹುದು, ಆಚಾರದ ಒಳಗಡೆಯೇ ಅದನ್ನು ಮಾಡೋದು. ಜನರು ಉದ್ಧಾರ ಆಗಬೇಕು, ಬಡವ್ರಿಗೆ ಉದ್ಧಾರ ಮಾಡಬೇಕು ಅಂತ ಕದ್ದು ಬಿಡೋದು, ಇವೆಲ್ಲ ಮಾಡಬಾರದು. ಇದು ಅನ್ಯಕರ್ಮಣ ವರ್ಜಯಿತ್ವ, ಅನ್ಯ ಕಾಮಸ್ಯವ ಪರಿತ್ಯಾಗ, ಶಾಸ್ತ್ರಕ್ಕೆ ವಿರುದ್ಧವಾದ ಕಾಮಗಳು, ಎಲ್ಲರನ್ನು ನೆಟ್ಟಗೆ ಮಾಡಿಬಿಡ್ತೇನೆ ಅಂತ ಹೋಗೋದು, ಇದನ್ನು ನಿರೀಹ ಅಂತ ಕರೀತಾರೆ. ಶಾಸ್ತ್ರಕ್ಕೆ ವಿರುದ್ಧವಾದ ಇಚ್ಛೆಯನ್ನು ಇಟ್ಟುಕೊಳ್ಳದೇ ಇರೋದೇ ನಿರೀಹತ್ವ. ಆ ನಿರೀಹತ್ವ ಅಂತನ್ನೋದು ಜ್ಞಾನದಲ್ಲಿ ಬಹಳ ದೊಡ್ಡ ಪಾತ್ರವನ್ನು ವಹಿಸ್ತದೆ. ಅನ್ಯಥಾ ಜ್ಞಾನ ಮತ್ತು ಅಯಥಾ ಜ್ಞಾನಿಗಳು ಜಾಸ್ತಿ ಆದರೇನೆ ಈ ಪ್ರಾಬ್ಲಮ್. ಅನ್ಯಥಾ ಜ್ಞಾನ ಮತ್ತು ಸಂಶಯ, ಅಯಥಾರ್ಥ ಜ್ಞಾನ, ವಿಪರೀತ ಜ್ಞಾನ, ಇವುಗಳೆಲ್ಲ ಹೆಚ್ಚು ಹೆಚ್ಚು ಆಗ್ತಿದ್ದಾಗೇನೆ ಏನೇನೋ ಬಯಕೆಗಳು ಮೂಡುತ್ತೆ. ಅದಕ್ಕೆ ಒಂದು ಒಳ್ಳೆ ಉದಾಹರಣೆ, ಸರ್ವಾಂಟಿಸ್ ಅಂತನ್ನುವ ಫ್ರಾನ್ಸಿನ ಒಬ್ಬ ಒಂದು ಬರೆದಿದ್ದಾನೆ, ಡಾನ್ಸ್ ಕ್ವಿಕ್ವೋಟ್ ಅಂತ. ಅವನು ಅತ್ಯಂತ ಅಸಂಗತವಾದ ಕಲ್ಪನೆಗಳನ್ನೆಲ್ಲ ಇಟ್ಕೊಂಡ್ಬಿಟ್ಟಿರ್ತಾನೆ ಏನೇನೋ ಓದಿ,
ಅದರಂತೆ ನಾನೆಲ್ಲರನ್ನ ಉದ್ಧಾರ ಮಾಡ್ತೇನೆ ಅಂತ ಹೋಗ್ತಾನೆ. ಸಾಹಿತ್ಯಾಭ್ಯಾಸಿಗಳಿಗೆ ಅವನು ಪರಿಚಿತ, ಕಡೆಗೆ ಅವನು ಭ್ರಮೆ ನಿವೃತ್ತಿ ಆಗತ್ತೆ. ಅದರಿಂದ ನಾವು ಶಾಸ್ತ್ರದಿಂದ ಗ್ರಹಿಸಬಹುದಾದದ್ದು ಏನು? ಋಷಭ ಹೇಳೋದು ವರ್ಣ, ಆಶ್ರಮ, ಆಚಾರ, ಇವುಗಳಿಗೆ ವಿರುದ್ಧವಾದ ನಡೆ, ಇವುಗಳಿಗೆ ವಿರುದ್ಧವಾದ ಕಾಮ, ಎರಡನ್ನೂ ಇಟ್ಕೊಳ್ಬಾರದು. ಅವನನ್ನು ನಿರೀಹ ಅಂತ ಕರೀತಾರೆ. ಹೀಗೆ ನಿರೀಹವಿಲ್ಲದ ತಪಸ್ಸು, ನಿರೀಹವಾದ ತಪಸ್ಸು ಅಂದರೆ ಈ ತರಹದ ವಿರುದ್ಧವಾದ ಇಚ್ಛೆ ಇಲ್ಲದ ತಪಸ್ಸಿನಿಂದ ಈ ಅನ್ಯಥಾಜ್ಞಾನ ವಿಪರೀತ ಜ್ಞಾನಗಳನ್ನೆಲ್ಲ ಪುಡಿಪುಡಿ ಮಾಡ್ಕೊಳ್ಳಿಕ್ಕಾಗತ್ತೆ, ಇಲ್ಲವೇ ಅದು ಜೊತೆಗಿದ್ದೇ ಇರುತ್ತೆ, ಸಂಸಾರಕ್ಕೆ ಕಾರಣ ಆಗತ್ತೆ. ನನ್ನ ಇಚ್ಛೆ ಶಾಸ್ತ್ರ ವಿರುದ್ಧವಾ ಅನ್ನೋದು ನೋಡಬೇಕು. ಸಾಮಾನ್ಯ ನಮ್ಮ ಬಯಕೆ ಆರಂಭದಲ್ಲಿ ಶಾಸ್ತ್ರ ವಿರುದ್ಧವೇ ಆಗಿರುತ್ತೆ. ಶುಕ್ರಾಚಾರ್ಯರ ಮಾತು ನಮಗೆಲ್ಲರಿಗೂ ಯಾವತ್ತೂ ನೆನಪಿರಬೇಕು. ದೇವಯಾನಿ ಯಯಾತಿಯನ್ನು ಕರ್ಕೊಂಡು ಬಂದು ಮದುವೆಯಾಗಿ, ಅಪ್ಪ ಏನು ಹೇಳ್ತೀರ ಇದಕ್ಕೆ ಅಂತ ಕೇಳ್ತಾಳೆ. ಅದಕ್ಕೆ ಅವರು ಹೇಳ್ತಾರೆ, ಧರ್ಮ ಅನ್ಯಃ ಕಾಮ ಅನ್ಯಃ ವೃತಸ್ಥೆ ನಾಹು ಚಪ್ಪತಿ. ಮಗಳೇ, ಧರ್ಮ ಬೇರೆ ಕಾಮ ಬೇರೆ, ಎರಡು ವಿರುದ್ಧವಾದ ರೀತಿಯಲ್ಲೇ ಹೋಗುವಂಥದ್ದು. ಧರ್ಮಕ್ಕೆ ವಿರುದ್ಧವಾದ ಕಾಮನೆಯೇ ಇರೋದು. ಅದರಿಂದಾಗಿಯೇ ನೀನು ನಹುಚನನ್ನು, ಇದು ಯಯಾತಿಯನ್ನು ಮದುವೆಯಾಗಿ ಬಂದಿದೀಯ, ನಾನೇನು ಹೇಳಲಿ ಅಂತ ಕೇಳ್ತಾರವರು. ಅದರಿಂದ ಶಾಸ್ತ್ರಕ್ಕೆ ವಿರುದ್ಧವಾಗಿ ನಮ್ಮ ಬಯಕೆ ಇದೆಯಾ ಅಂತ ಒಬ್ಬ ಸಾಧಕ ನೋಡಬೇಕು. ಇಲ್ವಾ ಮುಂದುವರಿಬೇಕು, ಇದೆಯಾ ಬಿಟ್ಟುಬಿಡಬೇಕು. ನಮ್ಮನ್ನು ನಾವು ಶಾಸ್ತ್ರದ ಮೂಲಕವೇ ಕೆತ್ತಿಕೊಳ್ಳಬೇಕು. ಅದರಿಂದ ಕಾಮಸ್ಯವಾ ಪರಿತ್ಯಾಗ ನಿರೀಹೇತಿ ಆಹುರುತ್ತಮಃ ಇತಿ ಚ. ಇದನ್ನು ನಿರೀಹ ಅಂತ ಕರೀತಾರೆ ಅಂತ. ಸರ್ವತ್ರ ಜಂತೋ ಮತ್ಕಥಾಭಿ ಮತ್ಕರ್ಮಭಿ ಮತ್ಕಥಯಾ ಚ ನಿತ್ಯಂ ಮತ್ಪಾದ ಸಂಗಾತ್ ಗುಣಕೀರ್ತನಾನ್ಮೇ ನಿರ್ವೈರ ಸಾಮ್ಯೋಪಶಮೇನ ಪುತ್ರ ಜಿಹಾಸಯ ದೇಹಯೋಗಾತ್ಮಬುದ್ಧೇ. ನನ್ನನ್ನು ಕುರಿತಾದ ಕರ್ಮಗಳನ್ನು ಮಾಡಿ ಅಂದರೆ ಕರ್ಮಗಳನ್ನು ನನಗೆ ಸಮರ್ಪಣೆ ಮಾಡೋದು ಮತ್ಕರ್ಮ. ಇನ್ನು ಮತ್ಕಥೆಯ, ನನ್ನ ಕಥೆಯಿಂದ ಕಾಲ ಕಳಿರಿ, ಗುಣಗಳ ಅನುಸಂಧಾನ ಆಗತ್ತೆ. ನನ್ನ ಅಡಿದಾವರೆಗಳನ್ನು ನೆನಪಿಸಿಕೊಳ್ಳಿ, ನನ್ನ ಗುಣಗಳನ್ನು ಕೀರ್ತನ ಮಾಡ್ತಾ ಇರಿ. ಬೌದ್ಧಿಕವಾದ ಧಾರ್ಮಿಕವಾದ ಕಾರಣ ಇಲ್ಲದೆ ಶತ್ರುತ್ವವನ್ನು ಇಟ್ಕೊಳ್ಳಬೇಡಿ. ನಿರ್ವೈರ ಸಾಮ್ಯ, ಮಿತ್ರರಲ್ಲಿ ಶತ್ರುಗಳಲ್ಲಿ ಇರುವ ಗುಣದೋಷಗಳ ಬಗೆಗೆ ಸಮಾನವಾದ ಐಡಿಯಾ ಇರಬೇಕು. ಶತ್ರು ಅಂತ ಹೇಳಿದ ಕೂಡಲೇ ಯಾವಾಗಲೂ ಅವನಲ್ಲಿ ದೋಷ ಮಾತ್ರ ಇದೆ ಅಂತ ಎಣಿಸಬಾರದು. ಮಿತ್ರ ಅಂತ ಹೇಳಿದ್ರೆ ಅವನಲ್ಲಿ ದೋಷವೇ ಇಲ್ಲ ಅಂತ ಅಂದುಕೊಳ್ಳಬಾರದು. ಗೊತ್ತಿರಬೇಕು, ಹೇಳಬೇಕು ಅಂತಿಲ್ಲ ಅಷ್ಟೆ. ಇನ್ನು ಉಪಶಮೇನ, ಶಾಂತವಾಗಿ ಇರೋದು. ಇದನ್ನು ಅಳವಡಿಸಿಕೊಂಡ್ರೆ ಜೀವನದಲ್ಲಿ ಆ ಮನೋಗ್ರಂಥಿ ಅಂತನ್ನೋದಿರುತ್ತಲ್ಲ ಅದು ಕಣ್ಮರೆಯಾಗುತ್ತೆ. ಜಿಹಾಸಯ ದೇಹ ಗೇಹಾತ್ಮ ಬುದ್ಧೇಹೇ. ಈ ದೇಹ ಅನ್ನೋದು ಮನೆ, ಈ ಮನೆಯೇ ನಾವಲ್ಲ, ಮನೆಯ ಒಳಗಡೆ ಇರುವವರು ನಾವು ಅಂತನ್ನುವ ಬುದ್ಧಿ ಇರಬೇಕು. ಇದು ಕೂಡ ಸಂಶಯ ವಿಪರೀತ ಜ್ಞಾನಗಳನ್ನು ದೂರ ಮಾಡಲಿಕ್ಕೆ ಕಾರಣ. ಅಧ್ಯಾತ್ಮಯೋಗೇನ ವಿವಿಕ್ತ ಸೇವಯ ಪ್ರಾಣೇಂದ್ರಿಯ ಆತ್ಮಾಭಿಜಯೇನ ತದ್ರಿಕ್ ಸಚ್ಛ್ರದ್ಧಯ ಬ್ರಹ್ಮಚರ್ಯೇಣ ಶಶ್ವತ್ ಅಸಂಪ್ರಮಾದೇನ ಜಯೇನ ವಾಚಾಂ. ಅಧ್ಯಾತ್ಮಯೋಗೇನ, ನಮಗಿಂತ ಮಿಗಿಲಾದ ದೇಹದ ಒಳಗಡೆ ನಮ್ಮ ಜೊತೆಗೇ ಇರುವ ನಾರಾಯಣ ಅಧ್ಯಾತ್ಮ, ಅವನೊಟ್ಟಿಗೆ ಸಂಬಂಧ ಇರಿದೆ ಅಂತ ಗೊತ್ತಿದ್ರೆ ಆಯಿತು. ವಿವಿಕ್ತ ಸೇವೆಯ, ಏಕಾಂತದಲ್ಲಿ
ದೇವರನ್ನು ಚಿಂತನೆ ಮಾಡ್ತಾ ಇರಬೇಕು. ಪ್ರಾಣೇಂದ್ರಿಯಾತ್ಮಾಭಿಜಯೇನ ಸದ್ರೆಕ್, ಪ್ರಾಣವನ್ನು ಗೆಲ್ಲೋದು ಅಂತಂದರೆ ಉಸಿರು, ಇಂದ್ರಿಯವನ್ನು ಗೆಲ್ಲೋದು ಅಂತಂದರೆ ಲೋಲುಪತೆ ಇರದೇ ಇರೋದು, ಮನಸ್ಸನ್ನು ಗೆಲ್ಲೋದು ಅಂದರೆ ಚಟಕ್ಕೆ ಒಳಗಾಗದೇ ಇರೋದು, ಒಳ್ಳೆಯ ವಸ್ತು ಸತ್, ಪ್ರಾಣನಲ್ಲಿ ಶ್ರದ್ಧೆ ಇರಬೇಕು, ವೇದದಲ್ಲಿ ಪ್ರವೇಶ ಇರಬೇಕು, ಮೈ ಮರೆಯಬಾರದು, ಮಾತನ್ನು ಗೆದ್ದಿರಬೇಕು. ಮಾತನ್ನು ಗೆದ್ದಿರೋದು ಎರಡು ರೀತಿಯಿಂದ, ಮನಸ್ಸಿನಲ್ಲಿ ಇರುವಂತಹ ಭಾವನೆಯನ್ನು ಸ್ಫುಟವಾಗಿ ಮಾತಲ್ಲಿ ಹೇಳುವಂತಹ ಶಕ್ತಿ ಇರಬೇಕು, ಇದು ಒಂದು ವಾಗ್ಜಯ. ಇನ್ನೊಂದು, ಮಾತನ್ನು ಬೇಡ ಅಂತಂದಾಗ ಸುಮ್ಮನೆ ಇದು ಬಿಡಬೇಕು, ಅಗಾಧವಾದ ತಡಿಲಾರದೆ ಮಾತಾಡಿಬಿಟ್ವಿ ಅಂತನ್ನೋ ಪ್ರಸಂಗವೇ ಬರಬಾರದು, ಅದು ವಾಗ್ಜಯ. ಈ ತರಹ ಇದ್ದರೆ ಹೀಗಾಗಬಹುದು. ಆಮೇಲೆ ಇನ್ನೂ ಒಂದು ಕಾರಣ ಇದೆ, ಸರ್ವತ್ರ ಮದ್ಭಾವ ನಿರೀಕ್ಷಣೇನ ಜ್ಞಾನೇನ ವಿಜ್ಞಾನ ವಿರಾಜಿತೇನ ಯೋಗೇನ ಧೃತ್ಯುದ್ಭವ ಸತ್ವಯುಕ್ತ ಲಿಂಗಂ ವ್ಯಪೋಹೇತು ಕುಶಲ ಅಹಮಾಕ್ಷಂ ಅಂತ. ಈ ಭಾಗವನ್ನು ನಾವು ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ದೇವರಲ್ಲಿ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತು ಪಿತಾಮಮ. ಆಮೇಲೆ ರಾಘವ ಪಿ ಬಿ ಅವರದು ಒಂದು ಪ್ರಶ್ನೆ, ಪಿತೃಕಾರ್ಯ ಕಾರ್ಡ್ಯಾಸ್ ಅಪರ ಕಾರ್ಯ, ದಿಸ್ ಈಸ್ ಆಲ್ಸೋ ರಾಂಗ್ ಅಂತ. ಆದರೆ ಕರೆಯೋದು ಹೇಗೆ ಅಂದರೆ, ಪಿತೃಮೇಧ ಪಿತೃಕಾರ್ಯ ಅಂತಲೇ ಅನ್ನೋದು ಶಾಸ್ತ್ರದಲ್ಲಿ, ಅಪರ ಪ್ರಯೋಗ ಅಂತನ್ನೋದು ಅಪರಿಚಿತ ಅನ್ನುವ ಅರ್ಥದಲ್ಲಿ ಇದೆ ಅಷ್ಟೇ. ಅಪರ ಇನ್ನೊಂದು, ಒಂದಿದು ಇನ್ನೊಂದು ಅಂತ, ಇನ್ನೊಂದು ಅನ್ನುವ ಅರ್ಥದಲ್ಲಿದೆ. ಅಪರ ಅಂದರೆ ಕೆಟ್ಟದು ಅಂತ ಹೇಳಿ ಯಾರಾದರೂ ಅರ್ಥ ಹೇಳಿದರೆ ಅದು ತಪ್ಪು. ಕೃಷ್ಣಾರ್ಪಣಮಸ್ತು.